ನಮಸ್ಕಾರ ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ಅಂಬಿಕಾ ಕೃಷ್ಣಮೂರ್ತಿ ವೀಕ್ಷಕರೇ ತುಂಬಾ ಜನಕ್ಕೆ ಕಾಡುವಂತ ಏಕೈಕ ಪ್ರಶ್ನೆ ಅಂತ ಹೇಳಿದ್ರೆ ಮದುವೆ ಅಂತ ಹೇಳ್ಬೋದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ಮದುವೆಯ ಬಗ್ಗೆ ಆದರೆ ರೂಪವತಿ ಗುಣವಂತೆ ವಿದ್ಯಾವಂತೆ ಬುದ್ಧಿವಂತೆ ಆದಂತಹ ಮಗಳಿಗೆ ಅದಕ್ಕಿಂತ ಚೆನ್ನಾಗಿರುವಂತಹ ವರನನ್ನ ತಂದು ಮದುವೆ ಮಾಡಬೇಕು ಅನ್ನೋದು ಎಲ್ಲರ ಅಪ್ಪ ಅಮ್ಮನ ಆಶಯ ಕೂಡ ಆಗಿರತ್ತೆ ಆಸೆ ಕೂಡ ಆಗಿರತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಆದರೆ ಅಂತಹ ವರ ಸಿಗೋದಿಲ್ಲ ತುಂಬಾ ವಯಸ್ಸಿನ ಅಂತರವಿರುವಂತಹ ವರ ಸಿಕ್ಕಾಗ ಅಥವಾ ಅವಳ ಗುಣಕ್ಕೆ ಇವನ ಗುಣ ಮ್ಯಾಚ್ ಆಗದೆ ಇರುವಂತಹ ವರ ಸಿಕ್ಕಾಗ ಮದುವೆ ಮಾಡಿಕೊಡುವಂತಹ ಸಂದರ್ಭ ಎದುರಾಗುತ್ತೆ ಹಾಗಾದ್ರೆ ಇದನ್ನ ಏನಂತ ಕರಿಬಹುದು ಹುಡುಗಿಯ ದುರಾದೃಷ್ಟ ಅಂತ ಕರಿಬಹುದಾ ಅಥವಾ ಹುಡುಗನ ಅದೃಷ್ಟ ಅಂತ ಕರಿಬಹುದಾ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ಈ ರೀತಿಯಾದಂತಹ ಸಂದರ್ಭಗಳನ್ನ ನೀವೆಲ್ಲ ಕೂಡ ಎದುರಿಸಿರ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ಗುರು ಗುರುಜಿ ಅವರು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಅವರೇ ಹುಡುಗ ಮತ್ತೆ ಹುಡುಗಿಯ ವಿಚಾರಕ್ಕೆ ಬಂದಿದ್ ತಕ್ಷಣ ಈ ಗೊಂದಲಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲಿ ಮದುವೆ ನಡೆಬೇಕಾದ್ರೆ ಕಾಡುವಂತ ಪ್ರಶ್ನೆಗಳು ಅಂತ ಹೇಳ್ಬೋದು ಏನಂತೀರಾ ನಿಮ್ಮ ಓ ಶ್ರೀ ಗುರುಭ್ಯೋ ನಮಃ ತುಂಬ ವಿಶೇಷವಾಗಿರ್ತಕ್ಕಂತಹ ತಿಳ್ಕೊಂಡಾಗ ತುಂಬ ವಿಶೇಷವಾಗಿರತಕ್ಕಂತ ವಿಚಾರ ಆದರೆ ಈಗ ನಿನ್ ಪ್ರಶ್ನೆ ಅಳೆದೇ ಇದೆ ಹಳೇದೆ ಎಷ್ಟೋ ಆಗೋಗಿದೆ ಎಷ್ಟೋ ನಡೀತಾ ಇದೆ ಎಷ್ಟೋ ಇದೆ ಈ ತರದ್ದು ಒಳ್ಳೆ ವರ ಸಿಕ್ಲಿ ಒಳ್ಳೆ ವರ ಸಿಕ್ಲಿ ಒಳ್ಳೆ ವರ ಸಿಕ್ಲಿ ಅದಕ್ಕೆ ತಕ್ಕಂತೆ ವರ ಸಿಕ್ಲಿ ಹೌದಲ್ಲ ಹಾಗೆ ಒಳ್ಳೆ ವದು ಸಿಕ್ಲಿ ಅಂತನೂ ಕೂಡ ಎಷ್ಟೋ ಲಿಸ್ಟ್ ಕೂಡ ಇದೆ ಎಷ್ಟೋ ಹಾಗೋಗೂ ಇದೆ ಇಲ್ಲಿ ಒಂದು ದ್ವಂದ್ವ ಸ್ಥಿತಿ ಹೇಗಾಗಿದೆ ಅಂದ್ರೆ ವಿಚಿತ್ರವಾದ ವಿಶೇಷದಲ್ಲಿ ನಾವು ಸಿಕ್ಕಾಕೊಂಡಿದೀವಿ ವಿಚಿತ್ರವಾದ ವಿಶೇಷತೆ ವಿಶೇಷವಾಗಿರುವಂತ ವಿಶೇಷತೆ ಅಲ್ಲ ವಿಚಿತ್ರವಾದ ವಿಶೇಷದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು ಅರ್ಥವಿಲ್ಲದ ಜೀವನದಲ್ಲಿ ಅರ್ಥವಿಲ್ಲದ ಮದುವೆಗಳನ್ನ ಮಾಡಿಕೊಂಡು ನಾನು ಹೇಳಿದ್ರು ನೀನು ಪ್ರಶ್ನೆಗೆ ಉತ್ತರ ಮದುವೆ ಮಾಡಿಕೊಳ್ಳೋ ಹುಡುಗ ಹುಡುಗಿಯ ನಿರೀಕ್ಷೆ ಯಾಕೆ ಈ ರೀತಿ ಸುಳ್ಳಾಗೋಕೆ ಸಾಧ್ಯತೆ ಇದು ಯಾಕೆ ಪ್ಲಸ್ಸು ಅದು ಯಾಕೆ ಮೈನಸ್ ಇದಕ್ಕೆ ಕಾರಣ ಅವರ ತಂದೆ ತಾಯಿಗಳಲ್ಲಿ ಬರುತ್ತೆ ಅದೇ ತಾನೇ ಇವತ್ತು ಹಾಗಿರಬೇಕಾದ್ರೆ ಇವತ್ತು ವಿಶೇಷವಾಗಿ ಗುರುವಾರ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯವಾಗಿ ಮದುವೆ ಕೆಲಸ ಆರೋಗ್ಯ ಮಗು ಸಿಗೋ ಗಂಡು ಕಟ್ಟೋ ಮನೆ ಸಿಗೋ ಆಸ್ತಿ ಪ್ರತಿಯೊಂದಕ್ಕೂ ಗುರುವಿನ ಅನುಗ್ರಹ ಬೇಕಾಗತ್ತೆ ಅದೇ ರೀತಿ ಬಂದರೆ ಗಂಡಸಿಗೆ ಶುಕ್ರನ ಅನುಗ್ರಹ ಬೇಕಾಗತ್ತೆ ಒಳ್ಳೆ ಸುಖವಾಗಿ ಸುಖ ಇರತಕ್ಕಂತಹ ಒಂದು ಹೆಣ್ಣು ತುಂಬ ನಿನ್ ಬಿಟ್ಟ ಪ್ರಪಂಚದಲ್ಲಿ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಖುಷಿ ಕೊಡುವಂತಹ ಹೆಂಡತಿ ಸಿಗಬೇಕಾದ್ರೆ ಶುಕ್ರನ ಅನುಗ್ರಹ ಬೇಕಾಗತ್ತೆ ಅದು ನಾಳೆಗೆ ನಾಳೆಗಿಟ್ಕೊಳ್ಳೋಣ ಈ ದಿನದ ಒಂದು ಲೆಕ್ಕಾಚಾರಕ್ಕೆ ತಗೊಂಡಾಗ ಈ ದುರಾದೃಷ್ಟ ಯಾಕೆ ಅದೃಷ್ಟ ಇದೆರಡಕ್ಕೂ ಒಂದು ಕಾರಣ ಬೇಕು ಇದಕ್ಕೆಲ್ಲ ಕಾರಣಕರ್ತನಾಗಿರತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಕಮಲ್ಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಒಂದು ವಿಶೇಷವಾದ ವಿಚಾರವನ್ನ ಹೇಳ್ಬಿಡೋಣ ವಿಶೇಷ ಅಂದ್ರೆ ಏನೋ ಇರಬಹುದು ಅಂತ ನಿರೀಕ್ಷೆ ಇರುತ್ತೆ ಖಂಡಿತವಾಗ್ಲೂ ಕುತೂಹಲ ಹೆಚ್ಚಾಗ್ತಿದೆ ವಾರದಲ್ಲಿ ಬುಧವಾರ ಗುರುವಾರ ಶುಕ್ರವಾರ ವಾರಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರ ದಿನಾಂಕದಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ತಿಂಗಳಲ್ಲಿ ಒಂದನೇ ತಿಂಗಳಿಂದ ಆರನೇ ತಿಂಗಳು ಇದಿಷ್ಟನ್ನು ಗಮನಿಸ್ಕೊಳ್ಳದೆ ಹೋಗ್ತಾ ಇರ್ತಕ್ಕಂಥ ನಾವು ನತದೃಷ್ಟ ಆಗ್ಬಿಟ್ಟಿದ್ದೀವಿ ಇದನ್ನ ಇದನ್ನು ಯಾರೂ ನಿರೀಕ್ಷೆ ಮಾಡ್ತಾ ಇಲ್ಲ ಇದನ್ನು ಯಾರೂ ಹೇಳ್ತಾ ಇಲ್ಲ ಇದನ್ನು ಯಾರು ಕೇಳ್ತಾ ಇಲ್ಲ ಇನ್ನೊಂದ್ಸಲ ಹೇಳ ವಾರದಲ್ಲಿ ಶುಭವಾಗಿರುವುದು ಮೂರು ದಿನ ಬುಧವಾರ ಗುರುವಾರ ಶುಕ್ರವಾರ ಇದಿಷ್ಟೇ ಇನ್ನಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ಅದು ನೀವು ಮಾಡ್ಕೊಂಡ್ರೆ ನಿಮ್ ಕಲ್ಪನೆಗಳು ಮಗು ಹುಟ್ಟೋದ್ರಿಂದ ಆಗಿರ್ಬೋದು ಮದುವೆ ಮಾಡ್ಕೊಳ್ಳೋದ್ರಿಂದ ಆಗಿರಬಹುದು ನೀವೇನೇ ತೀರ್ಮಾನ ತಗೊಂಡ್ರು ಶುಭವಾಗಿರುವಂತಹದ್ದು ನೀವು ಕೇಳ್ತಿರೋ ಬಿಡ್ತಿರೋ ಮೂರು ವಾರನೇ ಇಟ್ಕೋಬಹುದು ಪರಸ್ಪರ ಅಲ್ಲ ಎಲ್ಲ ಅಲ್ವಾ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ವರ್ಗು ಶುಭವಾಗಿರ್ತಕ್ಕಂಥ ದಿನಾಂಕಗಳು ಹದಿನೈದರ ಮೇಲೆ ಮೂವತ್ತರವರೆಗೂ ಮುದುಕ ಮುದುಕಿಯ ರೀತಿಯಲ್ಲಿರುವ ದಿನಾಂಕಗಳು ಕುಂಟ್ಕೊಂಡು ಕುಂಟ್ಕೊಂಡು ಹೋಗುವಂಥದ್ದು ಅದೇ ರೀತಿ ಎರಡು ಪಕ್ಷ ಇದೆ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಕೃಷ್ಣ ಪಕ್ಷ ಯಾವುದು ಅಂದರೆ ಪೌರ್ಣಮಿ ಆದ ಮೇಲೆ ಬರ್ತಕ್ಕಂಥದು ಕೃಷ್ಣ ಪಕ್ಷ ಅಂದ್ರೆ ಆ ಕೃಷ್ಣ ಪಕ್ಷದ ವಿಶೇಷ ಏನಂದ್ರೆ ಹೋಗ್ತಾ 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 ಚಂದ್ರ ಕಡಿಮೆ ಆಗ್ತಾ ಹೋಗ್ತಾನೆ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಮೊದಲನೇ ದಿನ ಅಮಾವಾಸ್ಯೆ ಎರಡು ದಿನ ಕಾಣೋ ಚಂದ್ರ ಚಿಕ್ಕದು ನಾಳೆ ಸ್ವಲ್ಪ ದೊಡ್ಡದು ಹಾಗೆ ಇವರು ವೃದ್ಧಿ ಆಗ್ತಾ ಹೋಗ್ತಾನೆ ಇದು ವೃದ್ಧಿಚಂದ್ರ ಕ್ಷೀಣಚಂದ್ರ ವೃದ್ಧಿಚಂದ್ರ ಈ ಕ್ಷೀಣ ಚಂದ್ರದಲ್ಲಿ ದಕ್ಷಿಣಾಯನದಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಬಿಟ್ಟು ಹದಿನೈದನೇ ತಾರೀಕು ಮೇಲೆ ಮದುವೆ ಆಗಿರ್ತಕ್ಕಂಥ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಈ ರೀತಿ ನತದೃಷ್ಟ ಮಕ್ಕಳು ಹುಡ್ತಾರೆ ಇದು ಹೋಲ್ಸೇಲಾಗಿ ಎಲ್ರಿಗೂ ಒಂದೇ ಶಾಸ್ತ್ರ ಡಿಸೆಂಬರ್ ಹುಟ್ಟಿರೋ ಮಗುಗೂ ಅದೇ ಶಾಸ್ತ್ರ ಜನವರಿ ಹದಿನೈದಲ್ಲಿ ಹುಟ್ಟಿರೋ ಮಗುಗೂ ಅದೇ ಶಾಸ್ತ್ರ ಇಲ್ಲಿ ಅರ್ಥ ಮಾಡ್ಕೋಬೇಕು ವೀಕ್ಷಕರು ಹದಿನೈದನೇ ತಾರೀಕು ಅಂದರೆ ಹದಿನೈದನೇ ತಾರೀಕಲ್ಲಿ ಹುಟ್ಟಿರೋ ಮಗು ಫಸ್ಟ್ ಕ್ಲಾಸ್ ಫೈವ್ ಸ್ಟಾರ್ ಹೋಟೆಲಲ್ಲಿ ತಿಂಡಿ ತಿನ್ನುತ್ತೆ ಹದಿನೈದನೇ ತಾರೀಕು ಜನವರಿಲಿ ಹುಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಏಳನೇ ತಿಂಗಳು ಎಂಟನೇ ತಿಂಗಳು ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥದ್ದು ಯೋಚನೆ ಮಾಡಿಕೊಂಡು ಚಾಕ್ಲೇಟ್ ತೆಗೆದುಕೊಟ್ರೆ ಸಾಕು ನನಗೆ ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ ಇದು ಹದಿನೈದು ಅದು ಹದಿನೈದು ಯಾಕಿಲ್ಲಿ ಆದರೆ ಈ ಹದಿನೈದು ಹದಿನೈದು ವ್ಯತ್ಯಾಸ ಶಾಸ್ತ್ರಗಳವರು ಹೇಳ್ತಾ ಇಲ್ಲ ಎಲ್ಲದಕ್ಕೂ ಹೋಲ್ಸೇಲ್ ಸೆಲ್ ಖಂಡಿತವಾಗ್ಲಿ ಈ ವಿಷಯ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಎಂತಹ ದುರದೃಷ್ಟ ಪ್ರಪಂಚ ಆಗಿದೆ ನಮ್ದು ಅಂದ್ರೆ ಅರ್ಥವಿಲ್ಲದ್ದು ಆಧಾರವಿಲ್ಲದ ವಿಷಯಗಳಾಗೋಗಿದೆ ಎಲ್ಲರಿಗೂ ಒಂದೇ ಹೋಲ್ಸೇಲ್ ಶಾಸ್ತ್ರ ಹನ್ನೆರಡು ರಾಶಿ ಇದೆ ಮೇಷರಾಶಿ ಇಂತಹುದು ಆಗೋಗುತ್ತೆ ಆಗತ್ತದು ಅದು ಏನಿದೆ ನಿಮ್ ದಾಖಲಾತಿ ಕೊಡಿ ಹೇಳೋರ್ಗೆ ಹೌದಲ್ಲ ಹೌದು ಆಗಿದ್ದ ಮೇಲೆ ನೀವು ಹೇಳ್ತಿರದೇ ಸತ್ಯ ಆಗಿದ್ರೆ ನೀವು ತಿಳಿದಿರದೇ ಸತ್ಯ ಆಗಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಕೊಡ್ಲೇಬೇಕಲ್ಲ ದಯವಿಟ್ಟು ಶುಭವಾಗಿರ್ತಕ್ಕಂತಹ ಮಾಸ ಶುಭವಾಗಿರ್ತಕ್ಕಂತಹ ದಿನಾಂಕ ಶುಭವಾಗಿರ್ತಕ್ಕಂತಹ ವಾರ ಶುಭವಾಗಿರ್ತಕ್ಕಂತಹ ಸಮಯ ಒಂದು ಉದಾಹರಣೆ ಹೇಳಬೇಕಾಗತ್ತೆ ಮೇ ತಿಂಗಳು ಐದನೇ ತಿಂಗಳು ಯಾವುದು ಮೇ ಮೇ ಐದನೇ ತಿಂಗಳು ಅದು ವೈಶಾಖ ಮಾಸ ಇದನ್ನ ತುಂಬಾ ಬುದ್ಧಿವಂತರು ರಾಜಯೋಗ ಅಂತ ಹೇಳಿ ಗೃಹ ಪ್ರವೇಶ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಹೇಳಿ ಮಾಡಿಸ್ತಾರೆ ಸತ್ಯನೆ ಮದುವೆಗೂನು ಒಂದೇ ಮನೆ ಕಟ್ಟಕ್ಕೂ ಒಂದೇ ಎರಡನ್ನೂ ಸೇರ್ಸ್ಕೊಂಡ್ಬಿಡ್ತಾರೆ ಏ ಎಷ್ಟೊಂದು ಮದುವೆಗಳು ಮಾಡ್ತಾವ್ರೆ ಅಂತ ಮನೆ ಕಟ್ಟೋರು ಏ ಎಷ್ಟೊಂದು ಮನೆಗಳು ಕಟ್ತಾವ್ರೆ ಅಂತ ಮದುವೆ ಮಾಡ್ಕೊಳ್ಳೋರು ಇವರು ಅವರು ನೋಡ್ತಾರೆ ಅವ್ರು ಇವರು ನೋಡ್ತಾರೆ ಇದ್ರ ಮಧ್ಯೆ ಪುರೋಹಿತ ಅದನ್ನೇ ಹೇಳೋದು ಏನ್ರಿ ಫುಲ್ ಬಿಸಿ ನಾನು ಕಾಲಿನೇ ಇಲ್ಲ ಅಂತ ಒಳ್ಳೆ ದಿನ ಮಾಡ್ರಿ ನೀವು ಈ ರೀತಿ ಹುಚ್ಚೆಪ್ಪಿಸ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಅದಕ್ಕೆ ಉದಾಹರಣೆ ಹೇಳ್ಲೇಬೇಕಾಗತ್ತೆ ವೀಕ್ಷಕರು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು ಇಷ್ಟೊಂದು ಸತ್ಯವಾದ ಘಟನೆ ಇಷ್ಟು ಸಾವಿರ ವರ್ಷಗಳು ಕಳೆದ್ರು ಯಾಕೆ ಅರ್ಥ ಆಗ್ತಾ ಇಲ್ಲ ನಾವೇ ಸರಿ ಇಲ್ವಾ ಹೇಳೋರು ಸರಿ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹೌದಲ್ಲ ಮೇ ತಿಂಗಳಲ್ಲಿ ಮದುವೆಯನ್ನ ಮಾಡಿದಂತಹ ಗಂಡು ಹೆಣ್ಣಿಗೆ ಐದನೇ ತಿಂಗಳು ಉತ್ತರಾಯಣ ತಿಂಗಳು ಉತ್ತರಾಯಣ ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಹೆಣ್ಣು ಗಂಡಿಗೆ ಮದುವೆ ಆದರೆ ಆ ಒಂದು ದಿನಾಂಕವನ್ನ ನೀವು ಗುರುತುಪಡಿಸಿಕೊಂಡ್ರೆ ಅಕಸ್ಮಾತ್ ಮಗು ಹುಟ್ಟುವ ಸಾಧ್ಯತೆ ಕಂಡು ಬಂದರೆ ಮೇ ತಿಂಗಳಿಂದ ಲೆಕ್ಕ ಹಾಕೊಂಡು ನೆಕ್ಸ್ಟ್ ಇನ್ನ ಬರ್ತಕ್ಕಂತ ಫೆಬ್ರವರಿ ಮಾರ್ಚ್ಗೆ ಮಗು ಹುಟ್ಟತಕ್ಕಂತ ಸನ್ನಿವೇಶ ತೋರಿಸುತ್ತ ಏಳು ಐದು ಹನ್ನೆರಡು ಅಂದ್ರೆ ಮಗು ಕನ್ಫರ್ಮ್ ಕನ್ಸೀವ್ ಅಂತಕ್ಕಂಥದ್ದು ಉತ್ತರಾಯಣದಲ್ಲೇ ಆಯ್ತು ನೆಕ್ಸ್ಟ್ ಮಗು ಹುಟ್ಟೋದು ಉತ್ತರಾಯಣದಲ್ಲೇ ಹುಟ್ಟುತ್ತೆ ಮಗು ಗರ್ಭ ಧರಿಸಬೇಕಾದ್ರೆ ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅರ್ಥಗರ್ಭಿತವಾಗಿತ್ತು ದಾಂಪತ್ಯಕ್ಕೂ ತುಂಬಾ ಅನುಕೂಲವಾದಂತಹ ಮಾಸ ಆಗಿತ್ತು ಅದೇ ಮಗು ಹುಟ್ಟತ್ತೆ ಬಾಣಂತಿಗೆ ತುಂಬಾ ಉಷ್ಣಾಂಶ ಇರಬೇಕು ಫೆಬ್ರವರಿ ಶುರು ಆಗತ್ತೆ ಉಷ್ಣಾಂಶ ಎಂತ ಪ್ರಕೃತಿ ದತ್ತವಾಗಿದೆ ಇಂತ ರಾಜಯೋಗದಲ್ಲಿ ಮದುವೆ ಮಾಡತಕ್ಕಂಥ ಒಂದು ಕೋಟಿಗೆ ಒಂದು ಮದುವೆ ಒಂದು ಕೋಟಿಗೆ ಲಕ್ಷಕ್ಕೆ ಬೇಡ ಒಂದು ಮದುವೆ ಮಾಡ್ತಕ್ಕಂಥ ತಾಕತ್ತು ಯಾವ ತಂದೆ ತಾಯಿಗಳಿಗೆ ಯೋಚನೆ ಮಾಡಿ ಚೌಟ್ರಿ ಖಾಲಿ ಐತಿ ಅನ್ಬಿಟ್ಟು ಸಿಕ್ಕದಂಗೆ ಮದುವೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಪುರುಸತ್ತಾಗಿರುವ ಮದುವೆಗಳು ಮಾಡ್ಕೊಂಡ್ಬಿಟ್ಟು ಮಕ್ಕಳನ್ನ ಓದಿಸ್ಬೇಕು ಅಂತ ಓದಿಸ್ಬಿಟ್ಟು ಮಕ್ಕಳನ್ನೂ ಕ್ಯೂನಲ್ಲಿ ನಿಲ್ಸಿ ನೀವು ಕ್ಯೂನಲ್ಲಿ ನಿಂತ್ಕೋತಿರಲ್ಲ ಯಾವ ಮಟ್ಟಕ್ಕೆ ಸರಿ ಯೋಚನೆ ಮಾಡಿ ಈ ಇಬ್ರು ಕ್ಯೂನಲ್ಲಿ ನಿಂತ್ಕೊಳ್ಳೋ ಕಾರಣ ಯಾರು ಈ ಶಾಸ್ತ್ರ ಹೇಳೋರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಮಾಡಬೇಡಿ ಒಂದು ಆಕ್ಷನ್ ಇನ್ನೊಂದು ಅಯ್ಯೋ ಈ ವಾರ ಈ ತಿಂಗಳು ಬಿಟ್ರೆ ಇನ್ನ ಮದುವೆನೇ ಅಲ್ಲ ಇದಕ್ಕೆ ಎಂತ ಅಧುಮಾನ ರೀ ಇದು ಮದುವೆನೇ ಇಲ್ಲ ಅಂದ್ರೆ ಯಾವ ಮೆಡಿಕಲ್ ಸ್ಟೋರ್ ಇಸ್ಕೊಂಡ್ಬರದು ಹುಡುಗನ ಈಗ ಬಿಟ್ರೆ ಮದುವೆ ಇಲ್ಲ ಅಂದ್ರೆ ಕತೆ ಏನಮ್ಮ ಅವರು ಆಗ ನೋಡು ನೀನು ಹೇಳಿ ಸಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ ಎಂತ ಮಾಡ್ಕೊಂಡು ಹೋಗಾಕ್ರೆ ಇನ್ ಮದುವೆ ಇಲ್ಲ ಅಂತ ಹೇಳ್ಬಿಟ್ಟವ್ರೆ ಇನ್ನ ಐದು ವರ್ಷ ಏನಾಗ್ಬೇಕು ನಾನು ಇನ್ ಆಗ್ಲಿಲ್ಲ ಅಂದ್ರೆ ಸತ್ಯ ಹೋಗ್ಬಿಡ್ತೀನಿ ಇದಕ್ಕೊಂದು ಟಾರ್ಚರ್ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ನೀನೇ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಅದಕ್ಕೆ ನಾನು ಕೆಲವ್ರಿಗೆ ಹೇಳ್ತೀನಿ ಸತ್ತು ಹೋಗ್ಬಿಟ್ರೆ ಹೋಗೇ ಬಿಡ್ಲಿ ಎಂತದ್ದು ಮದುವೆ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಅರೆ ಹೋದ್ರೆ ಹೋಗ್ರಿ ಎಲ್ರು ಸಾಯೋದೆ ಒಳ್ಳೆ ಎಲ್ಲ ಎದುರಿಸೋದೇನಲ್ಲಿ ಈ ವಿಚಾರ ಮಾತ್ರ ನಾನು ನರ್ವಾಗಿ ಹೇಳ್ತೀನಿ ದೊಡ್ಡವರೇ ಯಾರು ಬಂದ್ರೆ ಹೇಳ್ದೆ ಸ್ವಾಮಿ ನಾನು ಇದ್ದಂಗೆ ನೋಡ್ಕೊಂಡ್ಬಿಡ್ತೀನಿ ಬೇಡ ಹೋಗಯಾ ನೀನ್ ಇದ್ದಂಗೆ ಮದ್ವೆ ಯಾಕೆ ನೋಡ್ತೀಯಾ ಹೋಗೋ ಇದ್ರೆ ಇರೋ ಇಲ್ಲ ಹೋಗೋ ನೀನ್ ಸಾಯ್ತೀಯ ಅಂತ ಯಾರೋ ಅವರು ಈ ತರ ಹೇಳುವಂತ ಅವರು ಪುರೋಹಿತ್ರ ಇದಾರ ನಮ್ ದೇಶದಲ್ಲಿ ಅಂತ ನನಗೂ ಯೋಚನೆ ಯಾಕೆ ಅಂದ್ರೆ ನನಗೀಗ್ ಸಿಕ್ಕಬೇಕು ಒಂದ್ ಐನೂರು ರೂಪಾಯಿ ಯಾರ್ ಸತ್ರ ಎಷ್ಟು ಯಾರ ಇದ್ರೆ ಎಷ್ಟು ನನಗ್ ಐನೂರು ಸಿಕ್ಕರ್ ಸರಿ ಐವತ್ತು ಸಾವಿರ ಕೊಟ್ಟು ಅಂತ ಮದ್ವೆಗಳು ಮಾಡಿಸ್ಬಾರ್ದು ಐದ್ ಸಾವಿರ ಕೊಟ್ಬಿಟ್ರೆ ಪಂಚಾಂಗ ಅವ್ರ ಕಾಲ ಮೇಲೆ ಇಟ್ಬಿಟ್ಟು ಇವ್ರ ಅಟ ಬಿಡ್ತಾರೆ ಅಯ್ಯೋ ಕೊಟ್ಬಿಡ ಆಯ್ತು ಮದ್ವೆ ಮಾಡ್ಕೋತ್ ಅಂದ್ರೆ ಎಲ್ರೂ ಒಗ್ಸಲಾಗ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಪಂಚಾಂಗ ಅದಕ್ಕೆ ಅವಮಾನ ಮಾಡ್ತಕ್ಕ ಸನ್ನಿವೇಶಗಳಿದ್ರು ಇಲ್ಲಿ ನಾವು ಸತ್ಯ ಅಂತಕ್ಕಂಥ ಒಂದು ವಿಚಾರಗಳನ್ನ ನಾವು ಅದನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿ ದುಡ್ಡುಗೋಸ್ಕರ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಟ್ಟ ಕೊಟ್ಟೋಗತ್ತೆ ಹೌದಲ್ಲಮ್ಮ ಹೌದು ಈಗ ದಕ್ಷಿಣಾಯನದಲ್ಲಿ ಹುಟ್ಟುವ ಮಗು ಹೇಗಿರುತ್ತೆ ಉತ್ತರಾಯಣದಲ್ಲಿ ಹುಟ್ಟುವ ಮಗು ಹೇಗಿರುತ್ತೆ ಅಂದ್ರೆ ಆರನೇ ತಿಂಗಳು ಹೊಳಗಡೆ ಹುಟ್ಟಿದಂತ ಮಗುವ ಹೇಗಿರುತ್ತೆ ಏಳನೇ ತಿಂಗಳ ಮೇಲೆ ಹುಟ್ಟುವ ಮಗು ಅದೃಷ್ಟ ಹೇಗಿರುತ್ತೆ ಅದೇ ತರ ಮದುವೆ ಕೂಡ ಅಷ್ಟೇ ಏಳನೇ ತಿಂಗಳ ಮೇಲೆ ಮದುವೆ ಮಾಡ್ಕೊಂಡವ್ರು ಬೇಕಾದಷ್ಟು ಜನ ಕರೆ ಮಾಡಿದವರಿಗೆ ದಯವಿಟ್ಟು ನಾನು ಹೇಳ್ಕೊಳ್ತೀನಿ ಏಳನೇ ತಿಂಗಳ ಮೇಲೆ ಡಿಸೆಂಬರ್ ಒಳಗಡೆ ಯಾರು ಮದುವೆ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕರೆ ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ ಯಾಕೆ ಅಂದ್ರೆ ಅದನ್ನ ಡಿಸೈಡ್ ಹೌದು ಕರೆ ಮೂಲಕನೆ ತಿಳಿಸ್ಬಿಡೋಣ ಖಂಡಿತ ಗುರುಗಳೇ ಕರೆಗಳು ಸಿದ್ಧವಾಗಿದೆ ನೋಡೋಣ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ತಮ್ಮ ಹೆಸರು ವಿಜಯಲಕ್ಷ್ಮ್ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳ್ಸಿಮಾ ರಾಶಿ ಮಕರ ರಾಶಿ ನಕ್ಷತ್ರ ಶ್ರವಣ ನಕ್ಷತ್ರ ತಿಥಿ ಪಂಚಮ ತಿಥಿ ಲಗ್ನ ಧನು ಲಗ್ನ ಮಾತನಾಡಿ ಗುರುಜಿ ಇದ್ದಾರೆ ನಮಸ್ತೆ ಗುರುಗಳ ನಮಸ್ತೆ ಮಗಳ ಕೋಟಿ ಕೋಟಿ ಹ್ಮ್ ಏನಕ್ಕಪ್ಪ ಹಲೋ ತುಂಬಾ ಖುಷಿ ಆಗ್ತಾ ಇದೆ ಆ ಓಕೆ ಓಕೆ ಸಂತೋಷಾ ಸಂತೋಷವಾಗಿ ಇರಿಯಪ್ಪ ಖುಷಿ ಖುಷಿಯಾಗಿರಿ ಏನ್ ಏನು ಕೇಳಬೇಕಿತ್ತು ಸ್ವಲ್ಪ ಆರೋಗ್ಯ ತಂದ್ರೆ ಮಗಳಾ ಹೌದು ಗು르ಗಡೆ ಇವಾಗ ಎಷ್ಟು ಮೂರನೇ ಕ್ಲಾಸ್ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ರು ಗುರುಗಳೇ ಇದಾದ್ಮೇಲೆ ಇನ್ನೊಂದ್ ಮಗುನಾ

ಈಗ ಇಬ್ಬರಲ್ಲಿ ಯಾರು ಚೆನ್ನಾಗ್ ಓದ್ತಾ ಇದಾರೆ ಇಬ್ರು ಪರವಾಗಿಲ್ಲ ಗುರುಗಳೇ ದೊಡ್ಡ ಮಗ ಚೆನ್ನಾಗ್ ಓದ್ತಾನೆ ಆರೋಗ್ಯದಲ್ಲಿ ಇಬ್ಬರಲ್ಲಿ ಯಾರು ಚೆನ್ನಾಗಿದೆ ಆರೋಗ್ಯದಲ್ಲಿ ಇಬ್ರು ತೊಂದರೆ ಇದೆ ಮಗನ್ಗೆ ಆಪರೇಷನ್ ಆಯ್ತು ತುಂಬಾ ಆರೋಗ್ಯದಲ್ಲಿ ತುಂಬಾ ಅವಸ್ಥೆ ಪಟ್ಟಿದೀನಿ ಗುರುಗಳೇ ಮಕ್ಕಳಿಗೆ ಯಾಕೆ ನೀವು ಈ ತರ ಅವಸ್ಥೆ ಪಡ್ಬೇಕು ತಿಳ್ಕೊಳುತ್ತಾನೆ ತಿಳ್ಕೊಳದಕ್ಕೆ ಎಲ್ಲೂ ಗೊತ್ತಾಗ್ಲಿಲ್ಲ ಗುರುಗಳೇ ಜಾತ್ಕ ಒಂದು ಬರ್ಸಿದೆ ಅಷ್ಟೇ ಜಾತ್ಕ ಬರ್ದಾರು ಹೇಳಿಲ್ವಾ ಇಲ್ಲ ಗುರುಗಳ ಈ ತರ ತೊಂದರೆ ಇರೋದು ಎಲ್ಲೂ ಹೇಳಿಲ್ಲ ಹಾಸ್ಪಿಟಲ್ ಗಂತೂ ಸುತ್ತಾಡಿಸುತ್ತಾಗಲೇ ದೊಡ್ಡ ಚಿಕ್ಕ ಮಗಳು ಹೊಟ್ಟೆಗ್ ಬಿದ್ಮೇಲೆ ದೊಡ್ಡ ಮಗನ್ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಡಿಮೆ ಆಯ್ತು ಅದಾದ್ಮೇಲೆ ಈಗ ಚಿಕ್ಕ ಮಗಳು ಊಟದಲ್ಲಿ ಆಗಾಗ ತಲೆನೋವು ಹೇಳೋದು ಓದೋದ್ರಲ್ಲಿ ತುಂಬಾ ಮರೆಯೋದು ಅದೆಲ್ಲ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಗುರುಗಳೇ ಈಗ ಇದಕ್ಕಾರು ತಿಳ್ಕೊಂಡ್ರೆ ಹೋಗ್ಲಿ ಇದಕ್ಕಾರು ಹೋಗಿ ಕೇಳಿದ್ರ ಇಲ್ವಾ ಗುರುಗಳೇ ಅಲ್ಲಿ ಶಾಸ್ತ್ರ ಬರ್ಸೋರ್ ಹತ್ರ ಕೇಳಿದ್ರೆ ಮುಂದಕ್ಕೆ ಚೆನ್ನಾಗಿರ್ತಾರೆ ಬಿಡಮ್ಮ ಇವಾಗ ಚಿಕ್ಕ ವಯಸ್ಸಲ್ಲೇ ಎಲ್ಲ ತೊಂದರೆಗಳು ಬಂದ್ರೆ ಒಂದು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿರೋದು ಉತ್ತರ ಕಷ್ಟ ಎಲ್ಲ ಹೀಗೆ ಅನುಭವಿಸ್ಬಿಡಿ ಮುಂದಕ್ಕೆ ಸುಖ ಸಿಗತ್ತೆ ಅಂತ ಆ ತರ ಹೇಳ್ತಾರೆ ಗುರುಗಳೇ ಅಪ್ಪ ಇದೊಂದು ವರ್ಡು ನಾನು ಹೊಸ್ತಾಗಿ ತಿಳ್ಕೊಂಡೆ ಈಗ ತುಂಬಾ ಚೆನ್ನಾಗಿದೆ ಒಂದೇ ವರ್ಡು ಯಾವಾಗ್ರಿ ಸರಿ ಹೋಗುತ್ತೆ ತಡ್ಕೊಳ್ಳೋರ್ ಕಥೆ ಅಂತ ಹೇಳವು ಹೌದು ಅಲ್ಲಮ್ಮ ನಿಜ ಮಗು ಬೇರೆ ಹ್ಮ್ ಏನು ಮಾಡಕ್ಕಾಗಲ್ಲ ನಮ್ ಪರಿಸ್ಥಿತಿ ಹಾಗಿದೆ ನಮ್ ದುರಾದೃಷ್ಟ ಅನ್ಕೋಣ ಬೇರೆಯವ್ರಿಗೆ ಯಾಕೆ ತಪ್ಪು ಹೇಳ್ಬೇಕು ಅಲ್ವಾ ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದಮ್ಮ ಗುರುಗಳೇ ನಾವು ಬಾಡಿಗೆ ಮನೆಯಲ್ಲಿರೋದು ಇರೋದು ಈ ಮನೆ ಕಟ್ಟಿ ಆರು ವರ್ಷ ಆಯ್ತು ಅಂತ ಹೇಳ್ತಾ ಇದ್ರು ಗುರುಗಳ ಎಷ್ಟು ಮನೆ ಫ್ಯಾಮಿಲಿ ಇದೆ ಆ ಮನೆಯಲ್ಲಿ ಎಂಟು ಮನೆ ಇದೆ ಗುರುಗಳ ನೀವ್ ಎಷ್ಟನೇ ಫ್ಲೋರ್ ಇದ್ದೀರಾ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ ಎಷ್ಟು ವರ್ಷ ಆಯ್ತು ಮನೆಗ್ ಬಂದು ಒಂದು ವರ್ಷ ಆಯ್ತು ಗುರುಗಳಾ ವರ್ಷ ಆಯ್ತಾ ಓಕೆ ಗ್ರೌಂಡ್ ಫ್ಲೋರ್ ಇರಬೇಕಾದ್ರೆ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಾಗಿದೆ ನಿಮ್ಮ ಮನೆಯ ಎಡಕ್ಕೆ ಬೇರೆ ಮನೆ ಇದೆಯಾ ನಿಮ್ಮ ಮನೆಯ ಬಲಕ್ಕೆ ಬೇರೆ ಮನೆ ಇದೆಯಾ ಎಡಕ್ಕೆ ಬೇರೆ ಬದಿದೆ ಗುರುಗಳಾ ಬಲಕ್ಕೆ આવದು ಇಲ್ಲ ಓಕೆ ಬಲಕ್ಕೆ ನೀವು लास्ट ನಾವೇ लास्ट ಎಡಕ್ಕೆ ಒಂದು ಮನೆ ಇದೆ ಆ ಮನೇನ ನೀವು ಒಳಗಡೆ ಹೋಗಿ ನೋಡಿದ್ದೀರಾ ತೋರಿಸ್ತೀನಿ ಹೇಳ್ಕೊಳ್ತೀನಿ ಇದು ಒಂದು ತುಂಬಾ ಒಂದು ವಿಷಯ ವಿಚಾರ ಇದು ಈ ಬಾಡಿಗೆ ಮನೆಯಾಗ್ಲಿ ಸ್ವಂತ ಮನೆಯಾಗ್ಲಿ ಇರುವವರು ಸ್ವಲ್ಪ ಇದನ್ನ ಗಮನಿಸಿಕೊಂಡ್ರೆ ತುಂಬಾ ಅನುಕೂಲ ಆಗತ್ತೆ ಖರ್ಚು ಕಮ್ಮಿ ಆಗೋದಿಕ್ಕೆ ಅಮ್ಮ ಕೇಳಿಸ್ಕೊಳಿ ಇವ್ರ ಮನೆಯ ಎಡಭಾಗಕ್ಕೆ ಇನ್ನೊಂದು ಮನೆ ಇದೆ ಇವ್ರಿಗೆ ಎಡಗಡೆಗೆ ಈಶಾನ್ಯ ಬರುತ್ತೆ ಈಶಾನ್ಯಕ್ಕೆ ಪಕ್ಕದ ಮನೆಗೆ ಆಗ್ನೇಯ ಬರುತ್ತೆ ಆ ಅಡಿಗೆ ಮನೆ ಅವ್ರ ಒಲೆ ಹಚ್ಚೋದು ಇವ್ರಿಗೆ ಈಶಾನ್ಯ ಬಂತು ಅಲ್ಲಿ ಒಲೆ ಹಚ್ಚಿದ ತಕ್ಷಣ ಇವ್ರ ಮನೆಯಲ್ಲಿ ಜಗಳ ಬೇಜಾರು ಕೋಪ ತಲೆನೋವು ಬೆನ್ನೋವು ಸೊಂಟ ನೋವು ಇಲ್ಲಿ ಶುರುವಾಗತ್ತೆ ಹೆಂಗಸರಿಗೆ ಸಿಕ್ಕಾ ರೈಸ್ ಆಗತ್ತೆ ಅಲ್ಲಿ ಒಲೆ ಉರ್ದಂಗ್ ಉರ್ದಂಗ ಇವ್ರ ಮನೇಲಿ ತಗದಿಮ್ ತಗದಿಮ್ ಶುರು ಆಗತ್ತೆ ಈಗ ಈ ವಿಚಾರ ಎಷ್ಟು ಲಕ್ಷ ಜನ ಗೊತ್ತು ಂಗೋ ಪಾಪ ಒಂದ್ ಬಾಡಿಗೆ ಮನೆ ಅಂತ ಹೋಗಿದ್ದೀವಿ ಅಂತಾರೆ ಇವ್ರು ಯಾವ ಹಾಸ್ಪಿಟ್ಲಗ್ ಹೋಗ್ಲಿ ಯಾವ ಜ್ಯೋತಿಷಿಗಳತ್ರ ಹೋಗ್ಲಿ ಯಾವ ದೇವಸ್ಥಾನಕ್ ಹೋಗ್ಲಿ ಇವ್ರಿಗೆ ರಿಪೇರಿ ಆಗಲ್ಲ ಆಪರೇಷನ್ ಮೇಲೆ ಮಾಡ್ಕೊತಾ ಇರ್ಬೇಕು ಗೆ ಹೋಗ್ತಾ ಇರ್ಬೇಕು ದುಡ್ಡು ಕಳ್ಕೊತಾ ಇರ್ಬೇಕು ನೆಮ್ಮದಿ ಹಾಳು ಮಾಡ್ಕೋತಾ ಇರ್ಬೇಕು ಎಲ್ಲಾ ಮಾಡಾಯ್ತು ಹೋಗ್ ನಮ್ಮ ಮನೆ ಬರನೆ ಇಷ್ಟು ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೋಬೇಕು ಇದು ಇವ್ರದೃಷ್ಟ ತಾಯಿ ಅರ್ಥ ಆಯ್ತಾ ಈಗ ಹೆಂಗಮ್ಮ ಈ ಸಮಸ್ಯೆ ಇಟ್ಕೊಂಡಿದ್ದಾಗ ಒಬ್ಬ ಪುರೋಹಿತನ ಹತ್ರ ಹೋದಾಗ ಒಂದು ಶಾಸ್ತ್ರ ಕೇಳಿದಾಗ ಅಥವಾ ಒಬ್ಬ ಡಾಕ್ಟರ್ ಹತ್ರ ಹೋದಾಗ ವಾಸದ ಮನೆಯಲ್ಲಿ ಈ ಸಮಸ್ಯೆಯಿಂದ ಇದೆಲ್ಲ ಉಲ್ಬಣವಾಗತ್ತೆ ಅಂತ ಯಾರ ಗೊತ್ತಿರುತ್ತೆ ಹೇಳಲ್ಲ ಇಡೀ ಪ್ರಪಂಚ ಸುತ್ತಿದ್ರು ಇವರಿಗೆ ರಿಪೇರಿ ಆಗಲ್ಲ ಯಾಕೆ ಅಂದ್ರೆ ಸಡನ್ ಆಗಿ ಮನೆ ಇವರಿಗೆ ಮುಂದಕ್ಕೆ ಹೋದ್ರೂ ಒಳ್ಳೆ ಮನೆ ಸಿಕ್ಕಲ್ಲ ಸಿಗೋದು ಇಲ್ಲ ಇವ್ರೀಗೇ ಅನುಭವಿಸ್ಬೇಕು ಯಾಕೆ ಶ್ರವಣ ನಕ್ಷತ್ರದ ಮಗು ಹುಟ್ಟಿದೆ ಆಶ್ಲೇಷ ನಕ್ಷತ್ರದ ಮಗು ಹುಟ್ಟಿದೆ ಎಂತ ಮನೆ ಇದ್ರೂನು ಕೂಡ ಹೀಗೆ ಅನುಭವಿಸ್ಕೊಳ್ಳೋ ಮನೆಗಳಲ್ಲೇ ವಾಸ ಮಾಡ್ಬೇಕಾಗತ್ತೆ ಈಗ ಜಾತಕ ಬರೆದವರು ಕುಂಡಲಿ ಬರೆದವರು ಈ ಮಗು ಹುಟ್ಟಿದ ಲೆಕ್ಕದಲ್ಲಿ ತಂದೆ ತಾಯಿಗೆ ಅಭಿವೃದ್ಧಿ ಆಗ್ತಕ್ಕಂತದ್ ಇದೆಯಾ ಇಲ್ವಾ ಅಥವಾ ಸಿಕ್ಕುವಂತ ವಾಸ ಮಾಡುವಂತ ಮನೆ ಹೇಗಿರುತ್ತೆ ಅಥವಾ ಕಟ್ಟುವಂತ ಮನೆ ಹೇಗಿರುತ್ತೆ ಮಕ್ಕಳ ಆರೋಗ್ಯ ಹೇಗಾಗತ್ತೆ ಅಪ್ಪ ಅಮ್ಮ ಏನೆಲ್ಲ ಅನುಭವಿಸ್ತಾರೆ ಇದೆಲ್ಲವೂ ಜಾತಕ ಕುಂಡಲಿಯಲ್ಲಿ ಯಾರು ಬರೆಯಲ್ಲ ಅವ್ರು ಬರೆಯೋದೇ ಬೇರೆ ಗಜಕೇಸರಿ ಯೋಗದಲ್ಲಿ ಹುಟ್ಟಿದಾನೆ ಮುಂದೆ ಇವನು ಫಾರಿನ್ಗೆ ಹೋಗ್ತಾನೆ ವಿದೇಶ ಪ್ರಯಾಣ ಲಭಿಸುತ್ತೆ ಈ ಕತೆ ಬರೀತಾರೆ ಹೊರ್ತು ಮೂಲತಃ ಸತ್ಯವನ್ನ ಯಾರು ಬರೆಯಲ್ಲ ವಿದೇಶ ಪ್ರಯಾಣ ಅಂತ ಓದ್ಕೊಂಡಿವರು ಬುಕ್ ನೋಡೋದು ಮಡಗೋದು ಬುಕ್ ನೋಡೋದು ಮಡಗೋದು ಎಲ್ಲಿ ವಿದೇಶ ಪ್ರಯಾಣ ಅದೆಲ್ಲ ಆಗುತ್ತೆ ಅವ್ರನ್ನ ಕೇಳಬೇಕು ನಿಮ್ಗೆ ಅರ್ಥ ಆಯ್ತಾ ತಾಯಿ ಅದಕ್ಕೋಸ್ಕರವಾಗಿ ನೀವು ವಾಸ ಮಾಡುವ ಮನೆ ಅನ್ಬಿಟ್ಟು ಇವಾಗ ಸಡನ್ ಆಗಿ ನಾಳೆನೆ ಚೇಂಜ್ ಮಾಡಕ್ ಆಗಲ್ಲ ನಾನು ಈಗ ಏನ್ ಹೇಳಿಕೊಟ್ರು ನಿಮಗೆ ಪರಿಹಾರ ಸಿಕ್ಕಲ್ಲ ಆದ್ರೂ ಒಂದಂತೂ ತಿಳ್ಕೊಳ್ಳಿ ಮನೆ ಯಾವ ಕಾರಣಕ್ಕೂ ನಿಮ್ಗೆ ನೀವು ಅಕಸ್ಮಾತ್ ಅವ್ರ ಮನೆಗೆ ಹೋದಾಗ ಸ್ಟವ್ ನೋಡಿ ನಿಮ್ ಮನೆ ಈಶಾನ್ಯಕ್ಕೆ ಅವ್ರದ್ದು ಅಡಿಗೆ ಮನೆ ಇದೆಯಾ ಅಲ್ವಾ ಈಗ ಅವ್ರಿಗೆ ಅಡಿಗೆ ಮಾಡಬೇಡ ಅಂತ ಹೇಳಕ್ ಆಗುತ್ತೆ ಸಾಧ್ಯನಾ ಇಲ್ಲ ಇವ್ರ ಸ್ಥಾನದಲ್ಲಿ ಓನರ್ ಆಗಿದ್ದರೂ ಹೇಳಕ್ ಆಗ್ತಿರ್ಲಿಲ್ಲ ಯಾಕೆ ಬಾಡಿಗೆ ಕೊಟ್ಟಿದೀವಿ ನೀವ್ ಬೇಡ ನಾವೇನ್ ಮಾಡಿದ್ರೆ ಅಡಿಗೆ ಮಾಡ್ತಾ ಇದೀವಿ ಇವರೇ ಓನರ್ ಆಗಿದ್ರು ಕೂಡ ಆಗಲ್ಲ ಎಷ್ಟೋ ಜನ ಈ ರೀತಿ ಮನೆಗಳನ್ನ ಕಟ್ಕೊಂಡು ಓನರ್ಗಳು ಬಾಡಿಗೆ ಕೊಟ್ಟು ಬಿಟ್ಟು ಬಾಡಿಗೆಯಿಂದ ಇನ್ಸ್ಟಾಲ್ಮೆಂಟ್ ಕಟ್ಟ ಬ್ಯಾಂಕ್ ಲಗ್ ಅಥವಾ ಮೆಡಿಸಿನ್ ಏನಾದ್ರು ದುಡ್ಡಾಗ್ಲಿ ಅವ್ರ ಮೊದ್ಲೇ ಅಡ್ವಾನ್ಸ್ ಆಗಿ ಕೇಳ್ಕೊತ ಕಣಮ್ಮ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮೆಡಿಸಿನ್ ದುಡ್ಡು ಬೇಡವಾ ಸ್ವಾಮಿ ಅದಕ್ಕೊಂದ್ ಚಿಕ್ಕದ ಮನೆ ಬಾಡಿಗೆ ಕೊಟ್ಟಿವಿ ಇವ್ರು ಮೆಡಿಸಿನ್ ಬೇಕು ಅಂತ ಅಡ್ವಾನ್ಸ್ ಆಗಿ ಗೊತ್ತು ಅಂತ ಮನೆ ಕಟ್ಟವ್ರೆ ಆ ಬಾಡಿಗೆ ಕೊಡೋದಕ್ಕಿಂತ ಮೂರು ಪಟ್ಟು ದುಡ್ಡು ಹೋಗುತ್ತೆ ಇವ್ರು ಒಂದು ಮನೆ ಬಾಡಿಗೆ ಲೆಕ್ಕ ಹಾಕ್ತಿರ್ತಾರೆ ಈ ತರ ಕುಟುಂಬಗಳು ಬೇಜಾನ್ ಬೇಜಾನಿದಾರೆ ಪ್ಲಾನ್ ಮಾಡಿ ಮನೆ ಕಟ್ಟಕೊಂಡು ನೆಮ್ಮದಿಯಾಗಿ ನೆಮ್ಮದಿಯ ಇರ್ರಿ ಅಂದ್ರೆ ಬಾಡಿಗೆ ಕೊಟ್ರ ಒಂದಷ್ಟು ಬರುತ್ತೆ ಅಂತ ಮಾಡ್ಬಿಟ್ಟು ಎಲ್ಲಿ ಬರೋದು ಹೋಗ್ತಾ ಇರುತ್ತೆ ಸೇರಿಸ್ಕೊಂಡು ಮನೆ ಕುಟುಂಬನೂ ಚೆನ್ನಾಗಿರಲ್ಲ ನೆಮ್ಮದಿ ಇರಲ್ಲ ನೀವು ಬರೋ ದುಡ್ಡು ಉಳಿಸ್ಕೊಳಕು ಆಗಲ್ಲ ಮತ್ ಏನಕ್ ಬಾಡಿಗೆ ಕೊಟ್ರಿ ಮನೇನ ಈ ವಿಚಾರ ಬಾಡಿಗೆ ಮನೆಗಳಲ್ಲಿ ಇರ್ತಕ್ಕಂಥವ್ರು ಬಾಡಿಗೆ ಕೊಡ್ತಕ್ಕಂಥವ್ರು ಕುಟುಂಬಗಳಿಗೆ ಶಾಸ್ತ್ರ ಕೇಳೋದು ಜ್ಯೋತಿಷ್ಯ ಕೇಳೋದು ಶಾಸ್ತ್ರ ಹೆಂಗಾಗತ್ತಿದೋ ಇದು ಯಾವ ಕಾರಣಕ್ಕೂ ಯಾರು ಹೇಳಕ್ಕಾಗಲ್ಲ ಅನ್ನೋ ಪ್ರಶ್ನೆ ಹೊರಟೋಗಿದ್ವಿ ನಾವು ಜನ ಅದಕ್ಕೆ ತಾಯಿ ಮಗು ಊಟ ಮಾಡುವಾಗ ಸ್ವಲ್ಪ ಚೆನ್ನಾಗಿ ತಿನ್ನು ಅಂತ ಹೇಳ್ಬೋದು ಅಷ್ಟು ಬಿಟ್ಟು ನಿಮಗೆ ಪರಿಹಾರ ಇಲ್ಲ ತಾಯಿ ಮತ್ತೆ ನಿಮಗೆ ಮನೆ ಬಿಸಿ ತಲೆ ಬಿಸಿ ಮಾಡಿಕೊಂಡು ಯಜಮಾನರತ್ರ ಕೂತ್ಕೊಂಡು ರೀ ಮನೆ ಸರಿ ಇಲ್ವಂತೆ ಖಾಲಿ ಮಾಡಿ ಅಂತ ಹೇಳಿದ್ರು ಅಂತ ಅನ್ಕೊಂಡು ಇಬ್ರು ಜಗಳ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೇಡಿ ಫಸ್ಟ್ ಡಿಸೈಡ್ ಮಾಡಿ ನಾವು ಯಾವುದೇ ಮನೆಗೆ ಹೋದ್ರು ಈ ಸಮಸ್ಯೆ ಇರುತ್ತಾ ಯಾಕೆ ಅಂದ್ರೆ ಮೇಲೆ ಕೆಳಗೆ ಪಕ್ಕ ಹಿಂದೆ ಮುಂದೆ ಎಲ್ಲ ಮನೆಗಳಿರುವಂತ ಮನೆಗಳೇ ಇರೋದು ಸಿಂಗಲ್ ಮನೆ ಯಾವುದು ಸಿಕ್ಕಲ್ಲ ಹಾಗಂತ ನೀವು ಹಿಂಗೆ ಅನುಭವಿಸೋದು ಬೇಡ ನಮಗೆ ಯಾಕೆ ಈ ಅನುಭವಿಸೋದು ಈ ಕಷ್ಟ ನಮ್ಗೆ ಯಾಕೆ ಬಂದಿದೆ ಇದಕ್ಕೆ ಪರಿಹಾರ ಏನು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಇಬ್ಬರು ಮಕ್ಕಳು ಜಾತಕವನ್ನು ನೀವು ಬರೆಸಿರ್ತಕ್ಕಂಥ ಜಾತಕದಲ್ಲಿ ಈ ವಿಷಯಗಳು ಇರಲ್ಲ ಅದನ್ನು ನೀವು ನಂಬಿಕೊಂಡು ಕುತ್ಕೊಳ್ಳೋದು ಅವ್ರು ಬರೆದಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮೂಲ ಸತ್ಯ ಏನು ಅಂತ ಅಲ್ಲಿರಲ್ಲ ನೀವು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಮಕ್ಕಳನ್ನ ಕರ್ಕೊಂಡು ನೀವು ಗಂಡ ಹೆಂಡತಿ ಒಂದು ಸಲ ಒಂದು ಪ್ರಯತ್ನ ಮಾಡಿ ಅನುಕೂಲ ಆಗಲಿ ಅನಾವಶ್ಯಕ ದುಡ್ಡು ಕಳ್ಕೊಬೇಡಿ ನೆಮ್ಮದಿ ಕಳ್ಕೋಬೇಡಿ ನೀವು ಅನಾರೋಗ್ಯಕ್ಕೆ ತುತ್ತಾಗಬೇಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಒಳ್ಳೆಯದಾಗ್ಲಿ ಧನ್ಯವಾದಗಳು ಮುಂದಿನ ಕರೆ ಸಿದ್ವಾಗಿ ನೋಡೋಣ ಹಲೋ ನಮಸ್ಕಾರ ಹಲೋ ನಮಸ್ಕಾರ ಮ್ಯಾಡಂ ತಮ್ಮ ಹೆಸರು ಜ್ಯೋತಿ ಅಂತ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ಮಗನ್ ಬಗ್ಗೆ ಓಕೆ ಮನ್ ರಾಶಿ ನಕ್ಷತ್ರ ತಿಥಿ ಮತ್ತು ಲಗ್ನ ತಿಳಿಸಿ ಮಿಥುನ ಲಗ್ನ ಶಷ್ಠಿ ತಿತಿ ವಿಶಾಖ ನಕ್ಷತ್ರ ತುಲಾ ರಾಶಿ ಮಾತ್ನಾಡಿ ಗುರುಗಳಿದ್ದಾ ಹಲೋ

ನಿಮ್ಗೆ ಖುಷಿ ಅನ್ಸುತ್ತಾ ಅಯ್ಯೋ ಇದೆಲ್ಲ ಯಾರಪ್ಪ ಮಾಡ್ತಾರೆ ಅನ್ಸುತ್ತಾ ಇಲ್ಲ ಖುಷಿ ಅನ್ಸುತ್ತೆ ನಾನು ಇವಾಗ ಒಂದ್ 15 ದಿನದಿಂದ ನೋಡ್ತಾ ಇರೋದು ಗುರುಗಳೇ ನನಗೆ ತುಂಬಾ ಇಷ್ಟ ಆಯ್ತು ಓಕೆ ಆ एक्चुअली ನಮ್ಮಮ್ಮ ರೆಗ್ಯುಲರ್ ನೋಡ್ತಾರೆ ನಿಮ್ಮನ್ನ ನಾನು ನಿಮ್ಮ ಪ್ರೋಗ್ರಾಮ್ ನ ನಾನು ಅಮ್ಮನ್ ಮನೆಗ್ ಬಂದಾಗ 15 ಡೇಸ್ ಇಂದ ನೋಡಿ ನನಗೆ ತುಂಬಾ ಇಷ್ಟ ಆಗಿ ಕಾಲ್ ಮಾಡ್ತಾ ಇದೀನಿ ಓಕೆ ಸಂತೋಷ ಏನ ಈಗ ಈಗ ಹೇಳಿದವರು ಯಾರು ಮಗನ ಮಗಳ ಮಗಂದು ಏನ್ ಮಾಡ್ತಿದಾನೆ ಮಗ ಈಗ 4th ಸ್ಟ್ಯಾಂಡರ್ಡ್ ಹೋಗ್ಬೇಕಿತ್ತು ಹಾ ಕারণ ಲಾಕ್ ಡೌನ್ ಅಲ್ಲ ಹಂಗಾಗಿ ಮನೆಯಲ್ಲೇ ಇದ್ದಾನೆ ಸಾರಿ ಮಕ್ಕಳುಗಳನ್ನ ಚೆನ್ನಾಗಿ ತಯಾರಿ ಮಾಡಿ ಪುಷ್ಟಿದಾಯಕವಾದ ಊಟ ಕೊಟ್ಟು ಖುಷಿ ಖುಷಿಯಾಗಿ ಮಕ್ಕಳು ಮುಂದೆ ಚೆನ್ನಾಗಿರುತ್ತಲ್ವಾ ನಿಮ್ಮ ಆಶೀರ್ವಾದ ಇರಬೇಕು ಗುರುಗಳೆಲ್ಲದಕ್ಕೂ ಓಕೆ ಈಗ ಮಗನ ಬಗ್ಗೆ ಏನ್ ತಿಳ್ಕೋಬೇಕು ಅಂತೀರಾ ಅವನು ಮುಂದೆ ಹೆಂಗೆ ಸ್ವಲ್ಪ ತುಂಬಾ ಹಠ ಮಾಡೋದು леಜಿ ತುಂಬಾ ಇದ್ದಾನೆ ಹಂಗಾಗ್ಬಿಟ್ಟು ಬಿಟ್ ಮಾಡ್ತಾನೆ ಅಂತ ತಿಳ್ಕೋಬೇಕು ನಾನು ಏನ್ ಓದಿದಿರ ನೀವು ನಾನು ಪಿ ಯು ಸಿ ಓಕೆ ನೀವು ಮಧುвийಾಗ ಎಷ್ಟು ವರ್ಷ ಆಯ್ತು

ಹಾ ಅಮ್ಮ ಹೇಳಿದ್ದು ಡೇಟಿಗೆಲ್ಲ ಕೇಳಿದ್ದಕ್ಕೆ ಅದ್ರ ಮೇಲೆ ಮದ್ವೆ ಆಗಿದ್ದು ರೂಪ ಅನ್ನೋ ಹೆಸ್ರು ಮೇಲೆ ಈಗ ನಿಮ್ಮ ಯಜಮಾನ್ರು ನಿಮ್ಮನ್ನೇನ್ ಹೋಗೋದು ರೂಪಾ ಅಂತಾನೆ ಕರೀತಾರೆ ಓಕೆ ಅಲ್ಲಿಗೆ ಏನ್ ನಕ್ಷತ್ರ ಅಂತ ಗೊತ್ತಾಯ್ತು ನಿಮ್ಗೆ ಹಾ ನಂದು ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹೇಳ್ತಾರೆ ಗೊತ್ತಾಯ್ತು ಹಾ ಓಕೆ ನೀವು ಊಟ ಮಾಡ್ತಕ್ಕಂತ ಒಂದು ಲೆಕ್ಕಾಚಾರಕ್ ತಗೊಂಡ್ರೆ ನೀವು ನಿಮ್ ಮಕ್ಕಳಿಗೆ ನಿಮಗ್ ಪ್ರಶ್ನೆ ಕೇಳ್ತೀನಿ ನಾನು ಓಕೆ ಊಟ ಮಾಡ್ತಕ್ಕಂತ ಲೆಕ್ಕಾಚಾರ ತಗೊಂಡ್ರೆ ಹಾ ಹಾ ನೆಮ್ಮದಿಯಾಗಿ ತೃಪ್ತಿಯಾಗಿ ಖುಷಿಯಾಗಿ ಊಟ ಮಾಡಕ್ಕೆ ಈವರೆಗೂ ನಿಮ್ಗೆ ಸಂದರ್ಭ ಒದಗಿದ್ಯಾ ಒದಗಿದ್ಯಾಸರ್ವ್ ಮಾಡಿಲ್ಲ ಯೋಚನೆಗಳು ಜಾಸ್ತಿ ಬರತ್ತಾ ನೆಮ್ಮದಿಯಾಗಿ ಊಟ ಮಾಡಕ್ ಆ ನಿಮ್ಗೆ ಊಟ ಮಾಡ್ತೀನಿ ನಾನು ತೃಪ್ತಿಯಾಗಿ ಖುಷಿಯಾಗಿ ನಿದ್ದೆ ನಿದ್ರೆ ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ ಒಂದೊಂದ್ಸಲ ಚೆನ್ನಾಗಿ ಮಾಡ್ತೀನಿ ಒಂದೊಂದ್ಸಲ ನಿದ್ರೆ ಬರಲ್ಲ ಆ ರೀತಿ ಎಲ್ಲ ಆಗುತ್ತೆ ಎರಡೂ ಆಗುತ್ತೆ ಹಗಲ್ ನಿದ್ದೆ ಜಾಸ್ತಿ ಮಾಡ್ತೀರಾ ರಾತ್ರಿ ನಿದ್ದೆ ಜಾಸ್ತಿ ಮಾಡ್ತೀರಾ ನೈಟ್ ಟೈಮ್ ಅಲ್ಲಿ ಇದ್ರೆ ಮಾಡೋದು ಹಗ್ಲು ಮಾಡಲ್ಲ ಮತ್ತೆ ನಿದ್ದೆ ಯಾಕೆ ಆಕಡೆ ಕಡೆ ಈ ಕಡೆ ಆಗತ್ತೆ ಏನೋ ಗೊತ್ತಿಲ್ಲ ಗುರುಗಳೇ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಇನ್ನು ಅಬ್ಸರ್ವ್ ಮಾಡ್ತೀನಿ ನೀವು ಹೇಳ್ತಿದ್ದೀರಲ್ವಾ ನಿದ್ದೆ ಆ ಕಡೆ ಈ ಕಡೆ ಆಗ್ತಾ ಇದೆ ಅಂದ್ರೆ ಕಾರಣ ಏನ್ ಗೊತ್ತಾ ಹೊಟ್ಟೆಯಲ್ಲಿ ಮಿಷನ್ ಕರೆಕ್ಟಾಗಿ ವರ್ಕ್ ಮಾಡದೇ ಇದ್ದಾಗ ನಿದ್ದೆ ಆ ಕಡೆ ಈ ಕಡೆ ಆಗತ್ತೆ ಅಂದ್ರೆ ಜೀರ್ಣಶಕ್ತಿ ಸ್ಕಿನ್ ಗೆ ಸಂಬಂಧಪಟ್ಟಂತ ಸಮಸ್ಯೆ ನಿಮ್ಗೆ ಕಂಡು ಬಂದಿದೆ ಇವರೆಗೂ ಆ ಸ್ಕಿನ್ ಗೆ ಸಿಮ್ಟಮ್ಸ್ ಯಾವಾಗ ಬರುತ್ತೋ ಅವ್ರ ಫ್ಯಾಕ್ಟ್ರಿ ವರ್ಕ್ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಕ್ರಿಯೆ ಡೈಜಿಶನ್ ಆಗ್ತಾ ಇಲ್ಲ ಮೂಡ್ ಬಂದಾಗ ತಿಂಡಿ ಟೈಮ್ ತಿಂಡಿ ಊಟ ಟೈಮ್ ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ನಾನ್ ತಿಂದಿದ್ದು ಕ್ಲೀನ್ ಆಗಿ ಪಚನ ಆಗಿದೆಯಾ ಅಂತ ಅರಿವಿಲ್ಲದ ರೀತಿಯಲ್ಲಿ ಬಂದಿರುವ ಕಾರಣ ಈ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳು ಮಂಡು ಮಕ್ಕಳು ಕೋಪಿಷ್ಟ ಮಕ್ಕಳು ಹುಟ್ಟುತ್ತಾರೆ ರೂಪಾ ಅವರೇ ಅರ್ಥ ಆಯ್ತಾ ಈಗ ಮಕ್ಕಳಿಗೆ ಏನ್ ಮಾಡೋದು ನೀವೇ ಯೋಚನೆ ಮಾಡಿಯಪ್ಪ ಈಗ ಜಾತಕ ಬರ್ಸಿರ್ತಾರೆ ಕುಂಡಲಿ ಬರ್ಸಿರ್ತಾರೆ ಅವನಿಗೆ ಹೇಳ ವಿದೇಶ ಯೋಗ ಅಂತ ಬರ್ಕೊಟ್ಬಿಡ್ತಾರೆ ಈಗ ತಾಯಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೆ ತಾಯಿ ಯಾವ ರೀತಿ ಆಹಾರವನ್ನ ತಗೊಂಡಿದ್ದಾರೆ ಅಂತ ಇತಿಹಾಸದಲ್ಲಿ ಯಾರಾದ್ರೂ ಕುಂಡಲಿ ಬರೆಯಕ್ಕೆ ನಮ್ ದೇಶದಲ್ಲಿ ಹುಟ್ಟಿದಾರಾ ಅಂತ ನನಗೆ ಪ್ರಶ್ನೆ ಮಗುವಿನ ಮೂಲ ರಹಸ್ಯ ತಾಯಿ ತಂದೆಯಲ್ಲಿರುತ್ತೆ ಆ ತಾಯಿ ತಂದಲ್ಲಿರುವಂತ ರಹಸ್ಯವನ್ನ ಕಂಡುಹಿಡಿಯದೇ ವಿಚಾರವನ್ನ ಮಕ್ಕಳ ಮುಂದೆ ಹಿಂಗಾಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಲಾಯರ್ ಆಗ್ತಾರೆ ಅಂತ ಹೇಳುವಂತ ಶಾಸ್ತ್ರ ನಮ್ಮ ದೇಶದಲ್ಲಿ ಇದೆ ಅಂದ್ರೆ ನಾವು ಎಷ್ಟು ದಡ್ರು ಅನ್ನೋದನ್ನ ಜಾತ್ಕಾ ಬರೆಸೋರು ತಿಳ್ಕೋಬೇಕು ಇದ್ರಲ್ಲಿ ಎಷ್ಟು ಸತ್ಯ ಇದೆ ಇವರು ಹೇಳ್ತಾ ಇರೋದು ಎಷ್ಟು ಸತ್ಯ ಇದೆ ನಾವು ತಿಳ್ಕೊಳದ್ಲ ಎಷ್ಟು ಸತ್ಯ ಇದೆ ಅಂತ ಅನ್ಕೋಬೇಕು ರೂಪ ಅವರೇ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲ ಯಾಕೆಂದ್ರೆ ಈ ತಪ್ಪನ್ನ ನಾಳೆ ನಿಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಈ ವಿಚಾರವನ್ನ ತಿಳಿದರೆ ಅವರ ಜೀವನ ಎಷ್ಟು ಮಟ್ಟಕ್ಕೆ ಸಾರ್ಥಕ ಆಗತ್ತೆ ಹೌದಲ್ವಾ ಇದು ಸತ್ಯವಾಗಿರುವಂತಹ ಯಾವುದೇ ವಿಚಾರವನ್ನ ಯಾರೇ ಶಾಸ್ತ್ರ ಹೇಳಿ ಯಾರೇ ಏನೇ ಭವಿಷ್ಯ ಜ್ಯೋತಿಷ್ಯ ಹೇಳಿ ಅದೆಲ್ಲ ಮುಖ್ಯ ನಮ್ಮ ಜನ ಎಚ್ಚರಿಕೆ ತಗೋಬೇಕು ಎಲ್ಲಿವರೆಗೂ ಜ್ಯೋತಿಷ್ಯ ಭವಿಷ್ಯವನ್ನ ಕೇಳ್ಕೊಂಡು 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 ನಾವು ತಲೆ ಮೇಲೆ ಕಲ್ಲು ಹಾಕೋತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳೋವರೆಗೂ ಇದೇ ರೀತಿ ಮಕ್ಕಳು ಅನುಭವಿಸ್ಬೇಕಾಗತ್ತೆ ಜೊತೆಗೆ ಈಗ ಬಂದಿರುವಂತ ಕೊರೋನಾಗೂ ಕೂಡ ಇದೇ ಕಾರಣವಾಗಿದೆ ಅಂತ ಪ್ರತಿಯೊಬ್ರು ತಿಳ್ಕೋಬೇಕು ಈ ರೀತಿ ಸತ್ಯವನ್ನು ಸುಳ್ಳು ಮಾಡಿ ಸುಳ್ಳು ರೀತಿಯಲ್ಲಿ ನಾವು ಜೀವನ ಮಾಡೋದ್ರಿಂದ ಈ ತರ ಕಾಯಿಲೆಗಳು ಇನ್ನೂ ಮುಂದಕ್ಕೂ ಬರುತ್ತೆ ಈಗಲೂ ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಈ ಕರೋನಾನೇ ಹೇಳ್ತಾ ಇರೋದು ನೀವು ತಿಳ್ಕೊಂಡಿರೋ ವಿಷಯದ ಸತ್ಯ ಇಲ್ಲ ನೀವು ನಡೀತಾ ಇರ್ತಕ್ಕಂಥ ವಿಷಯದಲ್ಲಿ ಅರ್ಥ ಇಲ್ಲ ದಯವಿಟ್ಟು ನೀವು ಇದನ್ನ ಬಿಟ್ಟು ನಿಮ್ಮದೇ ಆದ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಬದುಕನ್ನ ಬದುಕಿ ಅಂತ ಹೇಳೋದಕ್ಕೆ ಬಂದಿರತಕ್ಕಂಥ ಈ ಕರೋನಾ ಅದಕ್ಕೋಸ್ಕರವಾಗಿ ರೂಪಾ ಅವರಿಗೆ ಯಾಕೆ ಇಷ್ಟು ವಿಚಾರವನ್ನು ವಿಶ್ಲೇಷಣೆ ಮಾಡಿದೆ ಅಂದ್ರೆ ಪ್ರತಿ ತಾಯಿ ತಂದೆಗಳು ಮಕ್ಕಳಲ್ಲಿ ಏನೇ ಲೋಪ ತಪ್ಪು ಹಿಂಸೆ ಪಡ್ತಾ ಇದ್ದೀವಿ ಅಂದ್ರೆ ಅದು ನಿಮ್ಮದೇ ಪ್ರಸಾದನೆ ಹೊರ್ತು ಮಕ್ಕಳಿಂದ ನೀವು ತೊಂದರೆ ಪಡ್ತಾ ಇದ್ದೀರಾ ಅಂತ ಅಲ್ಲ ನಿಮ್ಮಿಂದ ಮಕ್ಕಳು ತೊಂದರೆ ಪಡ್ತಾ ಇದ್ದಾರೆ ನೀವು ಗೊತ್ತಿಲ್ಲದೆ ಅವರಿಂದ ತೊಂದರೆ ಅಂತ ನೀವು ಅನ್ಕೊಂಡ್ರೆ ಮನೆನೇ ಒಂಥರ ಅಲ್ಲೋಲ ಕಲ್ಲೋಲವಾದ ವಾತಾವರಣ ಸೃಷ್ಟಿಯಾಗತ್ತೆ ಇದಕ್ಕೆ ಯಾವುದೇ ದೇವರದ ಶಾಪ ಅಲ್ಲ ಯಾವುದೋ ದೋಷ ಅಲ್ಲ ನಾವು ಸರಿಯಾದ ರೀತಿಯಲ್ಲಿ ತಿಳಿದೇ ಒಂದು ಶಾಪ ಅಂತ ಅನ್ಕೊಳ್ಳಿ ರೂಪ ಅವರೇ ಈಗ ನೀವು ಮಾಡಬೇಕಾದ ಕೆಲಸ ಎಷ್ಟೇ ವೆಜ್ ಬಳಸ್ತೀರಾ ನೀವು ವಾರದಲ್ಲಿ ಎಷ್ಟು ಸಲ ತಿಂಗಳಿಗೆ ಎಷ್ಟು ಸಲ ಯಾವ ವಾರ ಅಂತ ಏನಾದ್ರು ಇದೆಯಾ ಆ ದಿನದಲ್ಲಿ ನೀವು ಮನೆಯಲ್ಲಿ ಅಡಿಗೆ ಮಾಡಿದ ದಿನದಲ್ಲಿ ನಿಮ್ಮ ಮನೆಯಲ್ಲಿ ನಡಿತಕ್ಕಂತ ಒಂದು ಸಣ್ಣದಾಗಿ ಬೇಜಾರಾಗ್ತಕ್ಕಂತ ಸನ್ನಿವೇಶವನ್ನ ಗಮನಿಸಿದಿರಾ ಸಂಡೇ ಮಾಡಿದಾಗ ಈಗ ಉದಾಹರಣೆ ಷಷ್ಟಿ ಏಳು ಹುಟ್ಟಿದಂತ ನಿಮ್ಮ ಮಗು ಇದೆಯಲ್ಲ ಎಷ್ಟು ವಯಸ್ಸು ಅವನಿಗೆ ಅವನಿಗೆ ನಾನ್ ವೆಜ್ ಲೆಕ್ಕಾಚಾರ ಹಾಕೊಂಡ್ರೆ ಇಷ್ಟ ಇಷ್ಟಪಡ್ತಾನಾ ಈಗ ಇದಕ್ಕೆ ನಿಮ್ ಕಾರಣ ಇನ್ನು ತಿಳ್ಕೊಂಡಿಲ್ಲ ಯಾಕೆ ಅಂದ್ರೆ ಇವು ಪ್ಯೂರ್ಲಿ ಬ್ರಾಮಿನ್ ಇವನು ಹುಟ್ಟಿದ್ದಕ್ಕೆ ಇವ್ರಗ್ ಸ್ವಲ್ಪ ಮನಸ್ಸಿಗೆ ಆತಂಕ ಜಾಸ್ತಿ ಆಗತ್ತೆ ಈಗ ನಮ್ಮ ಮಗ ಅಂತ ಇವ್ರು ಹೇಳ್ತಿದಾನೆ ನಿಮ್ಮ ಮಗನೇ ಆದ್ರೆ ಅವನು ವರ್ಣ ಬೇರೆ ಜಾತಿ ಬೇರೆ ಅದಕ್ಕೆ ತಂದೆ ತಾಯಿಗೆ ಮಗಳಾಗ್ಲಿ ಮಗನಾಗ್ಲಿ ವಿರುದ್ಧವಾಗಿ ಮದುವೆ ಮಾಡ್ಕೊಳ್ಳೋದು ವಿರುದ್ಧವಾಗಿ ನಡ್ಕೊಳ್ಳೋದು ಯಾವಾಗ ಅಂದ್ರೆ ಕುಟುಂಬದಲ್ಲಿ ಜಾತಿ ಐಕ್ಯಮತವಿಲ್ಲದ ಕಾರಣ ಆ ಮನೆಗೆ ಮಗಳಾಗ್ಲಿ ಮಗನಾಗ್ಲಿ ಕುಟುಂಬದಿಂದ ಹೊರಗಿರ್ತಾರೆ ಇದನ್ನ ರಿಪೇರಿ ಮಾಡೋದೇ ಇಲ್ಲ ನಮ್ಮ ವಂಶದ ಮಗು ಎಂಗ್ರಿ ಆಗುತ್ತೆ ನಿಮ್ಮ ವಂಶದ್ದು ಆಗೋದೇ ಇಲ್ಲ ಅದು ನಿಮ್ಮ ವಂಶದ ಮಗುನೇ ಅಲ್ಲ ಅದು ಮತ್ತೆ ನಮ್ದು ಅಂತ ನಿಮ್ ನೀವು ಹೇಳ್ಕೊತಾ ಇದ್ದೀರಾ ಅಷ್ಟೇ ಮತ್ತೆ ಯಾಕೆ ಷಷ್ಠಿ ತಿಥಿಯಲ್ಲಿ ಮಗು ಹುಟ್ಟು ಆ ಷಷ್ಟಿ ಮೂಲ ಏನು ಆ ನಕ್ಷತ್ರದ ಮೂಲ ಏನು ಅದನ್ನು ತಿಳಿದೋರು ಮಾತ್ರ ಈ ಸತ್ಯ ಗೊತ್ತಾಗತ್ತೆ ಇದನ್ನು ತಿಳಿಲಿಲ್ಲ ಅಂದ್ರೆ ಇವರು ಆ ಮಾಂಸಾಹಾರವನ್ನ ಆ ಮಗುಗೆ ತಿನ್ನಿಸಿದರೆ ಆರೋಗ್ಯ ಹಾಳಾಗುತ್ತೆ ಆ ಮಗುಗೆ ಸ್ಕಿನ್ ಅಲರ್ಜಿ ಬರುತ್ತೆ ಆ ಮಗುಗೆ ಇವರು ಮಾಂಸ ಮಾಡಿಗೆ ಮಾಡಿದಾಗ ಊಟ ಮಾಡುವಂತ ಮಗು ಹಿಂಸೆ ಮಾಡ್ತಾರೆ ಆ ಮಗು ತಿಂದೆ ಇದ್ದಾಗ ಇವ್ರು ಅದನ್ನ ಪ್ರೆಸರ್ವ್ ಮಾಡಕ್ ಹೋಗ್ತಾರೆ ಆಗ ಮಗು ಕೋಪ ಮಾಡ್ಕೊಂಡು ಊಟ ಬಿಟ್ರೆ ಇವ್ರು ಗಂಡ ಹೆಂಡತಿ ಅದಕ್ಕೆ ಜಗಳ ಮಾಡ್ಕೋಬೇಕಾಗತ್ತೆ ಯಾಕೆ ತಿನ್ನಿಸ್ತೀಯ ಅಂತ ಒಬ್ರು ಅಯ್ಯೋ ತಿನ್ನಿಸ್ತಿ ಹೆಂಗಿರೋದು ಅಂತ ತಿನ್ನೊಬ್ರು ಈ ರೀತಿ ಪರಿಸ್ಥಿತಿ ಮನೆ ನಿರ್ಮಾಣ ಆದಾಗ ಹೆಂಗಿರುತ್ತಮ್ಮ ಊಟ ಅದು ರೂಪವ್ರೆ ಅರ್ಥ ಆಯ್ತಾ ಇದಿಷ್ಟೆಲ್ಲ ಯಾತಿ ಹೇಳ ಅಂದ್ರೆ ನಿಮ್ಮಂತವ್ರು ವಿದಾವಂತರಿಗಳು ಇಷ್ಟೆಲ್ಲಾ ತಿಳ್ಕೊಂಡಾಗ ನಿಜಕ್ಕೂ ಈ ತರದ ವಿಷಯಗಳನ್ನ ನಾವು ತಿಳ್ಕೊಳ್ಳದೆ ಈ ರೀತಿ ಮಕ್ಕಳನ್ನ ಅನುಭವಿಸಕ್ಕೆ ಮಾಡ್ಕೊತಾ ಇದ್ದೀವಿ ನಾವು ನೋಡ ಅನುಭವಿಸ್ತಾ ಇದ್ದೀವಿ ಇದೆಲ್ಲ ನಿಜಕ್ಕೂ ಎಷ್ಟು ಬೇಜಾರಾಗತ್ತಲ್ವಾ ವಿಷಯ ಇದನ್ನ ನೀವು ಹುಟ್ಟಿದಾಗ ಪ್ಯಾಚ್ ಹಾಕೊಂಡು ಹೆಂಗೋ ಮದ್ವೆಲಿ ಏನೋ ಹೇಳ್ಬಿಟ್ಟು ರೂಪ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ರು ಈಗ ನೀವು ಕೂಡ ಮಕ್ಕಳ ವಿಷಯದಲ್ಲಿ ಕರೆಕ್ಟ್ ಆಗಿ ತಿಳ್ಕೊಳ್ದೆ ಹೋಗ್ತಾ ಇದ್ದಾರೆ ಗೊತ್ತಾಗ್ಲಿ ತಿಳ್ಕೊಂಡಿದ್ದಾನೆ ಸರಿ ಮಕ್ಕಳು ಹುಟ್ಟಾಗ ನೀವ್ ಯಾಕೆ ಇದನ್ನೆಲ್ಲ ತಿಳ್ಕೊಳಕ್ ಆಗ್ಲಿಲ್ಲ ಮಕ್ಕಳು ಹುಟ್ಟಿದ್ದಾರೆ ಆ ನಕ್ಷತ್ರ ಏನು ಆ ನಕ್ಷತ್ರ ಮಕ್ಕಳಿಗೆ ಏನಾಗತ್ತೆ ಆರೋಗ್ಯ ಹೇಗಿರತ್ತೆ ನಾವೇನಾಗ್ತಿವಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ ಅಂತ ನೀವೇ ಡೈಲಿ ಹೇಳ್ತೀವಿ ಅಂತ ಸಿಗ್ತಾ ಇಲ್ಲ ಇಷ್ಟೊಂದು ಸುತ್ತ ಬಳಸಿ ಹೇಳ್ಬಿಟ್ರಲ್ಲಪ್ಪ ಕರೆಕ್ಟ್ ಆಗಿ ಯಾರು ಡೀಟೇಲ್ ಆಗಿ ಕ್ಲಿಯರ್ ಆಗಿ ಹೇಳಲ್ಲ ನೀವ್ ಹೇಳ್ದಂಗೆ ಚೆನ್ನಾಗಿದೆ ಈಗ ನೀವ್ ಹೇಳಿದ್ರಿ ಲಾಸ್ಟ್ ವೀಕ್ ಅಲ್ಲಿ ವಿಶಾಖನ ಒಂದೇ ರಾಶಿ ಒಂದೇ ನಕ್ಷತ್ರದವ್ರು ಇಬ್ರು ಮಕ್ಳು ಇರ್ಬಾರ್ದು ಹುಟ್ಟಿರ್ಬ ಮನೆ ಒಂದೇ ಮನೆಗೆ ಇರ್ತಾರೆ ಅಂತ ಈಗ ನಮ್ಗೆ ಎರಡ್ ಮಕ್ಳದೂ ವಿಶಾಖ ನಕ್ಷತ್ರ ತುಲಾ ರಾಶಿನೇ ಹಾ ಇದಕ್ಕೆ ನೀವ್ ಕಾರಣ ತಿಳ್ಕೊಬೇಕಿತ್ತು ಇದನ್ ತಿಳಿದಿಲ್ಲ ನೀವು ಇದೇ ಹೇಳ್ದಂಗ್ ಅಂತವ್ರು ಯಾರು ಸಿಗ್ತಾ ಇಲ್ಲಲ್ಲ ಗುರುಗಳೆ ನೀವ್ ಹೇಳೋದ್ರಿಂದ ನಾವು ತುಂಬಾ ತಿಳ್ಕೊಂತಾ ಇದೀವಿ ಆದ್ರೆ ನೋಡಿ ಎಷ್ಟು ಜನ ಅನುಭವಿಸ್ಬೇಕಲ್ವಾ ಈ ವಿಷಯದಲ್ಲಿ ವಿಶಾಖ ನಕ್ಷತ್ರ ತುಲಾರಾಶಿ ಒಂದೇ ದಿನ ಹುಟ್ಟಿರೋದು ಬುಧವಾರ ಬುಧವಾರ ನೋಡಿ ಅದು ಏನಪ್ಪಾ ಅಂತ ಹೇಳಿದ್ರೆ ಏಕ ನಕ್ಷತ್ರದಲ್ಲಿ ತಾಯಿದೋ ತಂದೆದೋ ಅಥವಾ ಇಬ್ರು ಅವಳಿ ಜವಳಿ ತರಾನೇ ಒಂದೇ ನಕ್ಷತ್ರ ಇಬ್ರು ಮಕ್ಕಳು ಬಂದ್ರೆ ಕುಟುಂಬ ಕುಟುಂಬವನ್ನ ಏಳಿಗೆ ಆಗಕ್ ಬಿಡಲ್ಲ ಅಂದ್ರೆ ಅಭಿವೃದ್ಧಿ ಆಗಕ್ ಬಿಡಲ್ಲ ಏನೇ ಮಾಡಿದ್ರು ಎಷ್ಟೇ ಸಂಪಾದನೆ ಇದ್ರು ಎಷ್ಟೇ ಅಭಿವೃದ್ಧಿ ಆಗ್ತೀನಿ ಅಂತ ಅನ್ಕೊಂಡ್ರು ಅಲ್ಲೇ ಮೊಟಕಾಗತ್ತೆ ಬಂಡ ತಂದೇ ಮುಂದಕ್ಕೆ ಹೋಗ್ಬೇಕು ಸರಿ ಹೋಗ್ಬೋದು ಸರಿ ಹೋಗ್ಬೋದು ಸರಿ ಸರಿ ಹೋಗಲ್ಲ ಭಯದಲ್ಲೇ ಬರುತ್ತೀವಿ ನಾವು ಏನ್ ಹೇಳ್ತೀರಾ ರೂಪ ಅವ್ರೆ ನಿಮ್ಮ ಯಜಮಾನನ ಕೂರಿಸ್ಕೊಂಡು ಒಂದ್ಸಲ ತೃಪ್ತಿಯ ಊಟ ಗಿಟ್ಟ ಎಲ್ಲ ಮಾಡಿಸಿ ಎಲ್ಲ ಕೇ ಹಾಕ್ತಕ್ಕಂತ ಅಭ್ಯಾಸ ಇದೆಯಾ ನಿಮ್ಗೆ ಆಕೆ ಇಲ್ವಾ ಮದ್ವೆ ಆದಾಗ್ಲಿ ವಸ್ತ್ರ ಹಾಕ್ಲಿಲ್ವಾ

ಆ ಬಂದ್ಬಿಟ್ ಮಾಡ್ತಾರ ಹತ್ತುವರೆ ಹಂಗೆಲ್ಲ ಒಂದೊಂದ್ ಸಲ ಬೇಗ ಬರ್ತಾರ ಒಂದೊಂದ್ ಸಲ ಲೇಟಾಗಿ ಆಗಿ ಬರ್ತಾರ timing ಹೇಳಕ್ ಆಗಲ್ಲ ಗುರುಗಳೇ. ಎಷ್ಟು ವರ್ಷದಿಂದ ಇದು ಅಭ್ಯಾಸ? ಆ ನಾನ್ ಮದ್ವೆಗ್ ವರ್ಷ ಆಯ್ತು ಹತ್ತು ವರ್ಷದಿಂದ ಇದು ಹಂಗೇನೆ ಹ್ಮ್ timing ಹೇಳಕ್ ಆಗಲ್ಲ. ಇದು ಒಂದು ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಈ ತಂದೆ ತಾಯಿ ಊಟ ಎಷ್ಟು ತಡವಾಗಿ ಊಟ ಮಾಡಿ ಮಲಗ್ತಾರೆ ಅವರಿಗೆ ಮಕ್ಕಳು ಮುಂಗೋಪಿ ಮಕ್ಕಳು ಹುಡ್ತಾರೆ ಎಷ್ಟು ಕೋಪ ಇರುತ್ತೆ ಅಂದ್ರೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅವ್ರು ಕಾಲಿಡ್ಕೊಂಡ್ರು ಅವ್ರ ಕೋಪ ಕಮ್ಮಿ ಆಗಲ್ಲ ಆ ಮಟ್ಟ ಕೋಪ ಇರುತ್ತೆ ಅಂದ್ರೆ ತಡವಾದ ಊಟ ತಡವಾಗಿ ಮಲಗುವ ದಾಂಪತ್ಯಕ್ಕೆ ಹುಟ್ಟುವ ಮಗು ಆ ರೀತಿ ಶಾಪ ಕೊಡುವ ಮಗು ಹುಟ್ಟತ್ತೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಬರೀ ಬರ್ಡನ್ ಮಾಡಿ 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 ಹಗಲು ರಾತ್ರಿ ದುಡ್ದು 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 ಮೀಟರ್ ನೋಡಿದ್ರೆ ಹನ್ನೆರಡರಿಂದ ಮುಂದಕ್ಕೆ ಹೋಗೋದೇ ಇಲ್ಲ ಅಲ್ಲೇ ನಿಂತಿರುತ್ತೆ ಏನಿದು ಇಷ್ಟೆಲ್ಲ ಮಾಡ್ತಾ ಏನ್ರಿ ಮಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಇನ್ನೂ ನಿನ್ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಉತ್ತರ ಸಿಕ್ಕಲ್ಲ ಇವ್ರಿಗೆ ಯಾವ ಕಾರಣಕ್ಕೂ ಒಂದು ಸರಿಯಾದ ರೀತಿಯಲ್ಲಿ ದಾಂಪತ್ಯ ಅಂದ್ರೆ ನಾವು ಎಷ್ಟು ಗಂಟೆಗೆ ಊಟ ಮಾಡಿ ಎಷ್ಟು ಗಂಟೆಗೆ ಮಲಗಬೇಕು ಮಕ್ಕಳು ಮಾಡ್ಕೊಳ್ಳೋರ್ ವಿಷಯಕ್ಕೆ ಮಾತ್ರ ಹೇಳ್ತಾ ಇದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾತ್ರಿ ಊಟ ಇಡೀ ಕುಟುಂಬಕ್ಕೆ ಇಡೀ ವಂಶಕ್ಕೆ ಒಂದು ಶಾಪ ಆಗತ್ತೆ ಇಡೀ ನಮ್ಮ ಕರ್ನಾಟಕ ಒಂದು ದೊಡ್ಡ ಕಿವಿ ಮಾತಾಡೋಕೆ ಇಷ್ಟಪಡ್ತೀನಿ ರಾತ್ರಿ ಊಟ ಆಗಲ್ ನಿದ್ದೆ ನಾವು ಎಲ್ಲಿವರೆಗೂ ತ್ಯಜಿಸಲ್ವೋ ಅಲ್ಲಿವರೆಗೂ ನಾವು ಜೀವನ ಪರ್ಯಂತ ಅನುಭವಿಸ್ತಾನೆ ಇರ್ತೀವಿ ಇದಕ್ಕೆ ಯಾವುದೇ ದೇವರು ಪೂಜೆ ವ್ರತ ಯಾವುದು ವರ್ಕ್ ಆಗಲ್ಲ ಇನ್ನೊಮ್ಮೆ ಹೇಳ್ತೀನಿ ರಾತ್ರಿ ಊಟ ತಡವ ಮಾಡೋದು ಹಗಲಲ್ಲಿ ನಿದ್ದೆ ಮಾಡೋದು ಯಾರ ಮನೆಯಲ್ಲಿ ಇರತ್ತೆ ಯಾವ ಕಾರಣಕ್ಕೂ ಅನಾರೋಗ್ಯದ ಮನೆಯಾಗಿರುತ್ತೆ ಆರೋಗ್ಯದ ಮನೆ ಹುಡುಕಿದ್ರೂ ಕಷ್ಟ ಅದಕ್ಕೆ ಸದ್ಯಕ್ಕೆ ಇದೆ ಅಂತ ಅಂದ್ಕೊಂಡು ಅನಾರೋಗ್ಯದ ಮನೆ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಆತಂಕ ಪಡಬೇಡಿ ಪರಿವರ್ತನೆಯಾಗಿ ಬದಲಾವಣೆಯಾಗಿ ಕಾಯಿಲೆ ಬರ್ತಾ ಇದೆ ಅಂತ ಮುಂಚೆ ನಮ್ಮ ಭಾರತ ದೇಶದ ಒಂದು ಐತಿಹಾಸಿಕವಾದ ಒಂದು ವಿಚಾರ ಇದೆ ಭಾರತ ದೇಶಕ್ಕೂ ಬೇರೆ ದೇಶಕ್ಕೂ ವ್ಯತ್ಯಾಸ ಏನು ಅಂದ್ರೆ ಕಾಯಿಲೆ ಬರಕ್ ಮುಂಚೆ ಎಚ್ಚರಿಕೆ ತಗೊಳ್ಳಿ ಅಂತ ಹೇಳುತ್ತೆ ಭಾರತ ದೇಶ ಕಾಯಿಲೆ ಬಂದ ಮೇಲೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳುತ್ತೆ ಪಾಶ್ಚಿಮಾತ್ಯ ದೇಶ ಹೇಗೆ ಗುರುಜಿ ಚಿಕಿತ್ಸಾ ಪದ್ಧತಿ ಫಾರಿನ್ ಏನು ಕಾಯಿಲೆ ಏನ್ ಬಂದೈತೆ ಇಲ್ಲಿ ಕರ್ನಾಟಕದಲ್ಲಿ ಅದು ಗೆ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತಾರೆ ದುಡ್ಡಿರೋರು ಫ್ಲೈಟ್ ಅಲ್ಲಿ ಹೋಗ್ತಾರೆ ಹೌದಾ ಅಲ್ಲಿ ಅದಕ್ಕೆನೇ ಅವರು ಶ್ರೀಮಂತಿಕೆ ಇರೋದು ಇಲ್ಲಿ ನಮ್ಮ ಶ್ರೀಮಂತಿಕೆ ಏನು ಅಂದ್ರೆ ಆರೋಗ್ಯದಲ್ಲಿ ಶ್ರೀಮಂತಿಗೆ ಇದೆ ನಮ್ಮ ಭಾರತ ದೇಶದಲ್ಲಿ ಆದ್ರೆ ನಾವು ಇವಾಗ ಆರೋಗ್ಯನ ನಾವು ಪೂರ್ಣವಾಗಿ ತಲೆ ಮೇಲೆ ತಗೋತಾ ಇದ್ದೀವಿ ಅಂತಾನೆ ಈ ಕರೋನಾ ಬಂದಿರೋದು ಅಂದ್ರೆ ನಾವು ಕೆಟ್ಟಿದ್ದೀವಿ ಫಾರಿನ್ ಅಲ್ಲಿ ಹಾಕೊಳ್ಳೋ ಬಟ್ಟೆ ಹಾಕೋತಾ ಇದ್ದೀವಿ ಫಾರಿನಲ್ಲಿ ತಿನ್ನೋ ತಿಂಡಿ ತಿಂತಾ ಇದ್ದೀವಿ ಫಾರಿನಲ್ಲಿ ಮಾಡೋ ಮದುವೆ ಮಾಡ್ಕೋತಾ ಇದ್ದೀವಿ ಫಾರಿನ್ ಅಲ್ಲಿ ಇಟ್ಟರೋ ಹೆಸರನ್ನ ಮಕ್ಕಳಿಗೆ ಇಡ್ತಾ ಇದ್ದೀವಿ ಫಾರಿನ್ ತರ ಮನೆ ಕಟ್ತಾ ಇದ್ದೀವಿ ಎಲ್ಲವೂ ಫಾರಿನ್ ಆಗ್ತಾ ಇದ್ದೀವಿ ಅದಕ್ಕೆ ಇದು ಸೆಕೆಂಡ್ ಆರು ಆಗ್ಲಿ ಅಂತ ನಮ್ ದೇಶದಲ್ಲಿ ಕರೋನಾ ಬಂದು ತೋರಿಸ್ತಾ ಇದೆ ಬುದ್ಧಿ ಕಲ್ತ್ಕೋತೀರಾ ಒಂದ್ ಇಪ್ಪತ್ ಪರ್ಸೆಂಟ್ ಕೊಟ್ಟಿದ್ದೀನಿ ಕಲಿಲಿಲ್ವಾ ಸೇಮ್ ಅಮೇರಿಕಾ ಹೇಳ್ತಾರಲ್ಲ ಲಕ್ಷಕ್ಕೆ ಮೀರ್ತಾ ಇದೆ ಒಂದಿನಕ್ಕೆ ದಿನಕ್ಕೆ ಅಂತ ಅದು ನಮಗ್ ಬಂದ್ರು ಬರಬಹುದೇನೋ ಅದಕ್ಕೋಸ್ಕರವಾಗಿ ನಮ್ಮ ದೇಶಕ್ಕನುಸಾರವಾಗಿ ಮನೆಯನ್ನ ಕಟ್ಟಿ ನಮ್ಮ ದೇಶಕ್ಕೆ ಅನುಸಾರವಾಗಿ ಮಾಡ್ಕೊಳ್ಳಿ ಮಾಡ್ಕೊಳಿ ನಮ್ಮ ದೇಶಕ್ಕೆ ಮಕ್ಕಳ ಹೆಸರಿಡಿ ನಮ್ಮ ದೇಶಕ್ಕೆ ಊಟ ಮಾಡಿ ನಮ್ಮ ದೇಶಕ್ಕೆ ಅನುಸಾರವಾಗಿ ನಿದ್ದೆ ಮಾಡಿ ಯಾವುದು ಬಂದರೂ ನಮ್ಮನ್ನೇನು ಮಾಡಲ್ಲ ಇದನ್ನ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ ಕೇಳಿಸಲ್ಲ ಅಂತಾನೂ ಕೂಡ ಅನ್ಕೊಂಡಿದ್ದೀನಿ ಯಾಕೆನವ್ರ ಏನೋ ಹೇಳ್ತಾರ ಬೇಡ್ರಿ ಎಲ್ಲಾ ಇದೇ ತರನೆ ಯಾಕೆಂದ್ರೆ ಏನ್ ಹೇಳಿದ್ರು ನಮ್ ಜನ ಒಪ್ಕೊಳಲ್ಲ ಆದ್ರೂ ಹೇಳ್ತಾ ಇದೀನಿ ಕೇಳಿಸ್ಕೊ ಕೇಳಿಸ್ಕೊಳ್ಳಿ ಒಳ್ಳೇದಾಗ್ಲಿ ಖಂಡಿತ ಮುಂದಿನ ಕರೆ ಇದೆ ಹಲೋ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಭಾರತಿ ಅಂತ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ರಾಶಿ ನಕ್ಷತ್ರ ಮತ್ತು ತಿಥಿ ಲಗ್ನ ತಿಳಿಸಿಮ್ ಮೇಷರಾಶಿ ಸಿಂಹ ಲಗ್ನ ಓಕೆ ಭರಣಿ ನಕ್ಷತ್ರ ಮತ್ತೆ ಚೌತಿ ಶುಕ್ಲ ತಿಥಿ ಗುರುಗಳಿದ್ದಾರೆ ಮಾತನಾಡಿ ಹಲೋ ಹಾ ಹಲೋ ಗುರುಮಳೆ ನಮಸ್ಕಾರ ರೀ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಿದೀರಾ ನಾವು ನೆಲ್ಮಂಗ್ಳ ದಿನಾ ಮಾಡ್ತಾ ಇದ್ದೀವಿ ಮಗನ ಮಗಳ ಮಗ ಏನ್ ಮಾಡ್ತಿದ್ದಾನೆ ಅವರು ಉಳ್ಳಾಗಡ್ಡಿ ವ್ಯಾಪಾರ ಮಾಡ್ತಾರೆ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಆ ಉಳ್ಳಾಗಡ್ಡಿ ಓಕೆ ಓಕೆ ಯಾವಾಗಿಂದ ಅವ್ರಿಗ ಎರಡು ವರ್ಷದಿಂದ ಮಾಡ್ತಾ ಇದ್ದಾರಿ ಚೆನ್ನಾಗಿ ಸಂಪಾದನೆ ಮಾಡಿದಾನಾ

ತಿಳ್ಕೊಳಕ್ಕೆ ಬೇರೆ ಇಲ್ವಾ ಇದಕ್ಕೆ ಕೇಳಿದೀವಿ ಗುರುಗಳೇ ಇಷ್ಟು ವರ್ಷನೂ ಹುಟ್ಟಿದಾಗಿಂದನೂ ಕೇಳ್ತಾ ಇದೀವಿ ಅದೇ ನೀವೇನ್ ತರಲ್ಲ ಬೇರೆ ದೇಶಕ್ಕೆ ಹೋಗ್ತಾರೆ ಚೆನ್ನಾಗಿದೆ ಬರೀ ಇದ್ನೇ ಹೇಳ್ತಾರೆ ಹೊತ್ತು ಅವ್ರು ಏನ್ ಪ್ರಾಬ್ಲಮ್ ಏನ್ ಹೇಳ್ತಾ ಇಲ್ಲ ಅವ್ರು ಈಗ ನಿಮ್ಮ ಮಗನೂ ವಿಶ್ ಹೊರದೇಶಕ್ ಹೋಗ್ತಾನೆ ಅಂತ ಹೇಳಿದಾರಾ ಹಾ ಹೇಳಿದ್ದಾರೆ ಗುರುಗಳೇ ಹಾ ವಿದೇಶ ಪ್ರಯಾಣ ಹಾ ನಿಮ್ ಮಗ ಕೇಳಿಲ್ವಾ ಯಾವಾಗ ಹೋಗ್ತೀನಿ ವಿದೇಶಕ್ಕೆ ಅಂತ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ ಗುರುಗಳೇ ಅವ್ನ್ಗೆ ಇಲ್ಲಿ ಒಂದ್ ವಿಷಯ ತಿಳ್ಕೊಳ್ಳಿ ನಿಮ್ಮ ಯಜಮಾನರು ಕೂಡ ಯಜಮಾನರುಸತ್ತಿಲ್ಲದ ರೀತಿಯಲ್ಲಿ ತಮ್ಮ ಬದುಕನ್ನ ಹಗಲು ರಾತ್ರಿ ಅಂತಕ್ಕಂಥ ಲೆಕ್ಕಾಚಾರ ಎಲ್ಲೇ ಬದಿದ್ದಾರೆ ಹೌದಾ ಇದರ ಪ್ರಕ್ರಿಯೆನೆ ಭರಣಿ ನಕ್ಷತ್ರ ರಾತ್ರಿಗೆ ಯಾರು ಬೆಲೆ ಕೊಡಬೇಕು ಹಗಲಿಗೆ ಯಾರು ಬೆಲೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಶೇಕಡ ಹೆಚ್ಚು ಕಮ್ಮಿ ನಲವತ್ ಪರ್ಸೆಂಟ್ ನಾವು ಹೊಟ್ಟೋಗಿದ್ದೀವಿ ಹಗಲು ರಾತ್ರಿ ದುಡಿಲೇಬೇಕು ಶ್ರೀಮಂತ ಬಳ್ಕೊಳ್ಳೇಬೇಕು ಬಿಲ್ಡಿಂಗ್ ಕಟ್ಟಲೇಬೇಕು ಕಾರ್ ತಗೊಳ್ಳೇಬೇಕು ಅನ್ನೋ ಒಂದು ವ್ಯಾಮೋಹದಲ್ಲಿ ಧರ್ಮಕ್ಕೆ ವಿರೋಧ ಮಾಡಿ ಸಮಯವನ್ನು ಲೆಕ್ಕಿಸದೆ ಧರ್ಮವನ್ನ ಮೀರಿ ನಡ್ಕೊಂಡಾಗ ಶ್ರೀಮಂತಿಗೆ ಸಿಕ್ಕತ್ತೆ ನೆಮ್ಮದಿ ಅಭಿವೃದ್ಧಿ ಅಂದ್ರೆ ಯಾವುದು ಮಾನಸಿಕವಾಗಿ ಗಂಡ ಹೆಂಡತಿ ವಿಷಯದಲ್ಲಿ ಖುಷಿ ಅಂದ್ಕೊಂಡಂಗೆ ಮದುವೆ ಆಗಬೇಕು ಒಳ್ಳೆ ಸಂಬಂಧ ಸಿಗಬೇಕು ಈ ಆಪ್ಷನ್ನು ಯಾವ ಕಾರಣಕ್ಕೂ ಇರಲ್ಲ ದುಡ್ದು 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 ಬೇಕಾದ್ರೆ ಬಿಲ್ಡಿಂಗ್ಗಳು ಕಾಂಪ್ಲೆಕ್ಸ್ಗಳು ಮಾಡಬಹುದು ಸೈಟ್ಗಳು ತಗೋಬಹುದು ಮೈ ತುಂಬಾ ಒಡವೆ ಹಾಕೋಬಹುದು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೋಬಹುದು ಆದರೆ ಕುಟುಂಬದ ಒಳಭಾಗಕ್ಕೆ ಬಂದಾಗ ಅಯ್ಯೋ ಎಲ್ಲ ಮಾಡ್ತೀವಿ ಸರಿ ನೆಮ್ಮದಿಯಾಗಿರುವಂತ ಕುಟುಂಬ ನಮ್ದು ಆಗ್ತಾ ಇಲ್ಲ ಕರೆಕ್ಟಾಗಿ ನಾವು ಅನ್ಕೊಂಡು ಯಾವುದು ಸಿಗ್ತಾ ಇಲ್ಲ ಅಂತ ಯೋಚನೆಗಂತೂ ಯಾವ ಕಾರಣಕ್ಕೂ ನಿಮ್ಗೆ ಸಿಕ್ಕಲ್ಲ ಉತ್ತರ ಏನ್ ಹೇಳ್ತೀರಾ ತಾಯಿ ಈಗ ಇದಕ್ಕೆ ಉತ್ತರ ಅಂದ್ರೆ ನಿಮ್ಮ ಮೂರು ಜನನು ಮನಸ್ಸು ಮಾಡಿ ಯಾಕೆ ಅಂದ್ರೆ ಇದಕ್ಕೆ ಅರ್ಜೆಂಟ್ ಅನ್ನೋ ಜೀವನ ಈಗ ಅರ್ಜೆಂಟ್ ಮಾಡಿರೋ ಸಾಕು ಇನ್ನು ಮುಂದೆ ನಾವು ಆರಾಮವಾಗಿ ಜೀವನವನ್ನ ಕಳಿಬೇಕು ಅನ್ನೋ ಆಸಕ್ತಿ ನಿಮ್ಮ ಮೂರು ಜನದಲ್ಲಿ ಅಂದ್ರೆ ನಿಮ್ಮ ಯಜಮಾನರು ನಿಮ್ಮ ಮಗ ಈ ಮೂರು ಜನನು ತಿಳ್ಕೊಳಕ ಪ್ರಯತ್ನ ಪಡೋದೇ ಆದರೆ ಜೀವನದಲ್ಲಿ ಅವನ ಮದುವೆ ಜೀವನ ಹೇಗೆ ಸಿಗುವಂತ ಹೆಣ್ಣು ಹೇಗೆ ಆ ಮದುವೆ ಅದಕ್ಕೆ ಪ್ರಯತ್ನ ಹೇಗೆ ಅದಕ್ಕೆ ತಂದೆ ತಾಯಿಯಾದ ನೀವು ಮಾಡಬೇಕಾದಂತ ಬಗೆ ಹೇಗೆ ಇದನ್ನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಆತಂಕ ಬಿಳಬೇಡಿ ಕಾರಣ ಯಾರು ಹೇಳಲ್ಲ ಹಂಗಂತ ಯೋಚನೆ ಮಾಡಬೇಡಿ ನಾನು ಹೇಳಿದ ವಿಷಯನೂ ಕೂಡ ನನ್ನ ವೈಯಕ್ತಿಕ ವಿಚಾರ ಅಲ್ಲ ಧರ್ಮದಲ್ಲಿ ಇರ್ತಕ್ಕಂಥದ್ದು ಭರಣಿ ನಕ್ಷತ್ರ ಅಂತಕ್ಕಂಥದ್ದು ಒಂದು ರೀತಿ ಕುಟುಂಬಕ್ಕೆ ಆತಂಕ ಕೊಡುವಂತ ನಕ್ಷತ್ರ ಆಗಿರುತ್ತೆ ಅಂದ್ರೆ ಇದೊಂದೇ ನಕ್ಷತ್ರನ ಮಿಕ್ಕದೆಲ್ಲ ಚೆನ್ನಾಗಿದೆಯಾ ಅಂತ ಅನ್ಕೋಬೇಡಿ ಪ್ರತಿ ಒಂದು ನಕ್ಷತ್ರಕ್ಕೂ ತನ್ನದೇ ಆದ ಅರ್ಥವನ್ನ ತೋರಿಸತ್ತೆ ಆ ಅರ್ಥವನ್ನ ಯಾರು ಹೇಳ್ತಾ ಇಲ್ಲ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟು ಬಿಟ್ಟು ಬೇರೆ ಇನ್ನೇನು ಸಮಸ್ಯೆ ಇಲ್ಲ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಮ್ಮ ಒಳ್ಳೇದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದೀವಿ ಹುಡುಗ ಹುಡುಗಿಯ ಅದೃಷ್ಟ ದುರದೃಷ್ಟದ ಬಗ್ಗೆ ಮಾಹಿತಿ ತಿಳಿಸಿ ಈಗ ಒಂದು ಉದಾಹರಣೆ ಕೂಡ ನಾನು ಹೇಳಿದೆ ಹ್ಮ್ ಯಾವುದು ಮೇ ತಿಂಗಳು ಉದಾಹರಣೆ ಕೊಟ್ಟೆ ಹೌದು ಈವಾಗ್ಲೂ ಇದಾರೆ ಇಲ್ಲ ಅಂತಲ್ಲಮ್ಮ ಶೆಟ್ರುಗಳು ಇದನ್ನ ಫಾಲೋಅಪ್ ಮಾಡ್ತಾರೆ ಶೆಟ್ರುಗಳು ಶೆಟ್ರು ಮಾರ್ವಾಡಿಸ್ ಇದನ್ನ ಫಾಲೋಅಪ್ ಮಾಡ್ತಾರೆ ಯಾಕೆಂದ್ರೆ ಅಡ್ವಾನ್ಸ್ ವರ್ಷಕ್ಕೆ ಮುಂಚೆ ಚೌಟ್ರಿ ಬುಕ್ ಮಾಡ್ತಾರೆ ವರ್ಷಕ್ಕೆ ಮುಂಚೆ ಮದುವೆ ಬುಕ್ ಮಾಡ್ತಾರೆ ನಮ್ದು ಏನ್ ಗೊತ್ತಾ ಎಲ್ಲ ಫೇಸ್ ಫೇಸ್ಬುಕ್ ಯಾವ್ದುಆಪ್ ವಾಟ್ಸ್ಆಪ್ ಇದು ಮದುವೆಗಳಾಗ್ತಾ ಇರೋದು ನಮ್ದು ಅಲ್ವಾ ಆಮೇಲೆ ಈಗ ಇನ್ನೊಂದ್ ಏನೋ ಬರ್ತೀವಿ ವಾಟರ್ ಮೊನಿ ಏನದು ಹಾ ಅದು ನಮ್ಗೆ ಹೇಳಕ್ ಬರಲ್ಲ ಇದು ಈ ವಿಚಾರದಲ್ಲಿ ಮದುವೆಗಳಾಗ್ತಾ ಇದೀವಿ ಮದುವೆಗಳು ಮಾಡ್ತಾ ಇದ್ದೀವಿ ಇದಕ್ಕೆ ಯಾವುದು ಶಾಸ್ತ್ರ ಆಧಾರ ಬರಲ್ಲಮ್ಮ ಈಗ ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವೇ ಮಾಡ್ಕೋತಾ ಇರೋದು ಈಗ ರೂಪ ಅನ್ನೋ ವಿಷಯಕ್ಕೆ ಯಾಕೆಷ್ಟು ವಿಶ್ಲೇಷಣೆ ಕೊಟ್ಟೆ ಹೇಳು ಈ ವಿಚಾರವನ್ನ ಒಂದು ಮಗುವಿಗೆ ಕುಂಡಲಿಗಳೇನಾರು ಇದ್ದರೆ ದಯವಿಟ್ಟು ಈ ವಿಚಾರವನ್ನ ಹೇಳ್ಬಿಡೋಣ ನಿಮ್ಮ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಅಥವಾ ನಿಮ್ಮ ಕುಂಡಲಿಗಳಿದ್ರೆ ದಯವಿಟ್ಟು ಗಮನಿಸ್ಕೊಳ್ಳಿ ಲಗ್ನ ಅನ್ನೋದೊಂದು ಇರತ್ತೆ ಕುಂಡಲಿಯಲ್ಲಿ ಲಗ್ನ ಒಂದು ನವಾಂಶ ಅಂತ ಇರತ್ತೆ ಇನ್ನೊಂದು ರಾಶಿ ಕುಂಡಲಿ ಅಂತ ಇರತ್ತೆ ಎರಡು ಕಡೆ ಭಾಗ ಇರುತ್ತೆ ಅದರಲ್ಲಿ ರಾಶಿ ಕುಂಡಲಿ ಅಂತಕ್ಕಂಥದ್ರ ಭಾಗದಲ್ಲಿ ಲಗ್ನದಲ್ಲಿ ಯಾವುದೇ ಅಶುಭ ಗ್ರಹಗಳು ಯಾರು ಶನೇಶ್ವರ ಈ ತರದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದರೆ ಇವರಿಗೆ ಮದುವೆಗಳು ವಯಸ್ಸಾದವರ ಜೊತೆಯಲ್ಲಿ ಮದುವೆಯಾಗುವ ಸಂಭವ ನಂಬರ್ ಒನ್ ನಂಬರ್ ಟು ಸಿಕ್ಕಿದರೂ ಇವರಿಗೆ ಗೋಳಾಕೊಂಡು ಹಾಕೊಂಡು ಬ್ಲ್ಯಾಕ್ ಮೇಲ್ ಮಾಡತಕ್ಕಂತಹ ಗಂಡು ಹೆಣ್ಣು ಇಲ್ಲ ಗಂಡ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡ್ಬೋದು ಇಲ್ಲ ಹೆಂಡ್ತಿ ಗಂಡನ್ ಬ್ಲಾಕ್ ಮೇಲ್ ಮಾಡ್ಬೋದು ನನಗೆ ಮದುವೆ ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟು ಮಾಡಿದ್ದು ಅಷ್ಟೇ ನಾನು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೊಳ್ಳಿಲ್ಲ ನೀನು ಹೇಳ್ದಂಗೆ ನಾನು ಕೇಳಕ್ಕೆ ರೆಡಿ ಇಲ್ಲ ನಾನು ಬಾಯ್ ಬತ್ತೀನಿ ಅಂತ ಟಾಟಾ ಮಾಡಿ ಅಪ್ಪನ ಮನೆಗೆ ಹೋಗ್ತಾಳೆ ಇಲ್ಲ ಗಂಡ ಮದುವೆ ಮಾಡಿಕೊಂಡ್ರೆ ಬೇಕು ಅಂತ ಹೆಂಡ್ತಿಗೆ ನಿಮ್ಮ ಅಪ್ಪನ ದುಡ್ಡು ದುಡ್ಡಿಸ್ಕೊಂಬಾ ನಾನು ಬಿಸ್ನೆಸ್ ಮಾಡಬೇಕು ನನಗೆ ದುಡ್ಡು ಬೇಕು ಇಲ್ಲ ಒಡವೆ ಕೊಡು ಇಲ್ಲ ನಾನು ಹೇಳ್ದಂಗೆ ಕೇಳು ಇಲ್ಲ ಅಂದ್ರೆ ಟಾರ್ಚರ್ ಕೊಡ್ತೀನಿ ಮಲ್ಗಕ್ ಬಿಡಲ್ಲ ಸರಿಯಾದ ಮನೆಗ್ ಬರಲ್ಲ ಯಾಕೆ ಅಂದ್ರೆ ಎಂಟಿ ಮೇಲೆ ಅನುಮಾನಗಳಾಗಿ ಪರಿವರ್ತನೆ ಮಾಡಕ್ಕೆ ಅಂದ್ರೆ ಗೋಳ ಗೋಳಾಕೋಬೇಕು ಎಂಟಿನ ಆ ಹೆಣ್ಣಿನ ಕತೆ ಏನಾಗಬೇಕಮ್ಮ ಅಲ್ಲ ಹೌದು ಕಾರಣವಿಲ್ಲದೆ ಹೆಣ್ಣು ಅನುಭವಿಸಬೇಕು ಕೊನೆ ಕಾಟ ತಳಿದ್ರೆ ಬಾಯ್ ಹೋಗಪ್ಪ ಮಹಾನುಭಾವ ನಿನ್ ಜೊತೆ ಸವಾಸ ಬೇಡ ಅಂತ ಹೋಗ್ಬೇಕು ಹೋದ್ರೆ ತಂದೆ ಮನೆಯಲ್ಲಿ ತಡೆಯೋ ಶಕ್ತಿ ಇದ್ರೆ ಸರಿ ತಡೆಯೋ ಶಕ್ತಿ ಆಮೇಲೆ ಆ ಹುಡುಗಿ ಮುಂದಿನ ಕತೆ ಏನು ಹೌದು ಇವನ್ ಹೆಂಗೋ ಇರ್ತಾನೆ ಬಿಡೆ ಇದನ್ನ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ಯಾಕೆ ಇಷ್ಟು ನೇರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೇಳಕ್ ಬೇಜಾರಾಗಬಹುದು ಕೋಪ ಬರ್ಬೋದು ಏನಪ್ಪಾ ಹಿಂಗ ಹೇಳ್ತಾರ ಅಂತ ನಿಜವಾದ ನಿಜವಾದ ಮದುವೆ ಅಂದ್ರೆ ಈ ರೀತಿಯಾದ ಕಠಿಣವಾದ ವಿಚಾರಗಳನ್ನ ತಿಳಿಯದೆ ಮುಚ್ಚ ಹಾಕಿ ಮದುವೆ ಮಾಡತಕ್ಕಂಥವ್ರೇ ನಮ್ ದೇಶದಲ್ಲಿ ಇರೋದು ಎಲ್ಲ ಮುಚ್ಚ ಹಾಕಿಬಿಡ್ತಾರೆ ಏನು ಅಂದ್ರೆ ಕೇತು ಇರ್ತಾ ಒಂದ್ ಗಣಪತಿ ಹೋಮ ಮಾಡಿಸ್ಬಿಡಿ ಅದಕ್ ರಿಪೇರಿ ಕುಜಾ ಇತ್ತ ಸುಬ್ರಹ್ಮಣ್ಯದಲ್ಲಿ ಹೋಗ್ಬಿಟ್ಟು ಒಂದ್ ಮದುವೆ ಮಾಡಿಸ್ಬಿಡಿ ಅದಕ್ ರಿಪೇರಿ ಎಲ್ಲದಕ್ಕೂ ರಿಪೇರಿ ಮಾಡಿ ರಿಪೇರಿ ಮಾಡಿ ಮದುವೆ ಮಾಡಿಸೋರ್ ಇದಾರೆ ಹೊರ್ತು ಮೂಲತಃ ಈ ಮದುವೆ ಮಾಡಿಕೊಂಡ್ರೆ ಈ ಹೆಣ್ಣಿನ ಜೀವನ ಹೇಗಾಗತ್ತೆ ಈ ಗಂಡಿನ ಜೀವನ ಏನಾಗತ್ತೆ ಅಂತ ಯಾರು ಕೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ರಿಪೇರಿ ಮಾತ್ರ ಮಾಡೋರು ಬೇಕಾದ್ ಇದ್ದಾರೆ ಯಾವುದೇ ಬೇಕಾದ್ರೆ ಕುತ್ಕೊಂಡು ಕೇಳ್ಬೋದು ರಿಪೇರಿ ತುಂಬಾನೇ ಆರಾಮಾಗಿ ಸಾಧ್ಯತೆ ಇದೆ ನಮ್ಮ ದೇಶದಲ್ಲಿ ರಿಪೇರಿ ಏನು ಅಂದ್ರೆ ಆ ಕ್ಷಣಕ್ಕೆ ರಿಪೇರಿ ನಾಳೆ ಬೆಳಗ್ಗೆ ಏನಾದಾಗಲಿ ರೀ ಸ್ಟವ್ ಉರಿತಾ ಇಲ್ವಾ ತಗೊಂಬಾರ ರಿಪೇರಿ ಮಾಡ್ತೀನಿ ಅಷ್ಟೇ ನಾಳೆ ಬೆಳಗ್ಗೆ ನಿಂತವ್ರು ಮತ್ತೆ ನಾಳೆ ಬೆಳಗ್ಗೆ ತಗೊಂಬಾ ಅಂದ್ರೆ ನೀನ್ ತಗೊಂಬತ್ತಾರೋ ನಾನು ರಿಪೇರಿ ಮಾಡ್ತಾ ಇರ್ತೀನಿ ದುಡ್ಡು ಕೊಡ್ತಾ ಇರುವ ಜಬ್ ಹಾಕತಾ ಇರ್ತೀನಿ ನೀನ್ ಏನಾಗ್ತೀನೋ ನಂಗೆ ಗೊತ್ತಿಲ್ಲ ಯಾಕೆ ಅಂದ್ರೆ ಪೂರ್ಣಾಹುತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಪೂರ್ಣವಾಗಿರ್ತಕ್ಕಂಥ ಶಾಶ್ವತವಾದ ಪರಿಹಾರಗಳನ್ನ ಯಾವ ಕಾರಣಕ್ಕೂ ಹೇಳದೇ ಇರತಕ್ಕಂತಹದ್ದೇ ನಮ್ಮ ದೌರ ದೌರ್ಭಾಗ್ಯ ದುರಾದೃಷ್ಟ ಹಣೆ ಬರ ದೋಷ ಶಾಪ ಅನ್ಕೊಂಡು ನಾವು ಬದುಕ್ತಾ ಇದ್ದೀವಿ ಯಾವ ಕಾರಣಕ್ಕೂ ಅಲ್ಲ ಇದನ್ನ ನಿಕಟವಾಗಿ ನೇರವಾಗಿ ವಿಚಾರವನ್ನ ಹೇಳುವವರ ಹತ್ತಿರ ಹೋಗೋದು ಅಷ್ಟು ಸುಲಭದ ಕೆಲಸನು ಅಲ್ಲ ಅಂತ ಇದ್ರ ಜೊತೆ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಆಸೆ ನಿಮ್ ತರ ಹೇಳಲ್ಲ ಇನ್ನೊಬ್ರು ಎಲ್ಲಿರ್ತಾರೆ ಅಂತ ಸಿಗಲ್ಲ ಉದಾಹರಣೆಗೆ ನನ್ನ ಹುಡ್ಕೊಂಡು ಬಂದ್ರೂ ಸಿಗಲ್ಲ ಯಾಕೆ ಗುರುಜಿ ಕಳೆದಿರಲ್ಲ ಟೈಮು ಇವ್ರು ಅಡ್ಡದಾರಿ ಬಂದ್ಬಿಟ್ಟಿರ್ತಾರಲ್ಲಮ್ಮ ಸರಿ ದೇವರ ದರ್ಶನಕ್ಕೆ ಕ್ಯೂ ನಿಂತಿರ್ತಾರೆ ಜನ ಬೆಳಿಗ್ಗಿಂದ ಕ್ಯೂ ನಿಂತಿರ್ತಾರೆ ಲಾಂಗ್ ಆಗಿ ಇಲ್ಲಿ ದುಡ್ಡು ಕೊಟ್ಟು ರೆಕಮೆಂಡೇಶನ್ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಬಿಡ್ತಾರೆ ಹಂಗೆ ಈ ಪ್ರಪಂಚ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಅಡಿಗೆ ಪಡ್ಕೊಂಡ್ಬಿಡೋದು ಇದು ತಪ್ಪು ನಾವು ಹೇಗ್ ಹೋಗ್ಬೇಕು ಹಾಗೆ ಹೋಗ್ಬೇಕು ಆಗ ನಿಮಗೆ ದೇವರ ಶಕ್ತಿ ಏನು ಅಂತ ಅರ್ವಾಗೋದು ದುಡ್ಡು ಕೊಟ್ಬಿಟ್ಟು ಅಡ್ಡದಾರಿ ನುಗ್ಗಿದ್ರೆ ಹೇ ನಾನೇ ದುಡ್ಡು ಕೊಟ್ಟೆ ಹೋದೆ ದೇವ್ ನೋಡದೆ ಬಂದೆ ಅಂದ್ರೆ ಅದರ ಬೆಲೆ ನಿಂಗೆ ಸಿಕ್ಕಿಲ್ಲ ಏನ್ ಹೌದು ಯಾವುದೇ ವಿಚಾರ ಆಗ್ಲಿ ನಾವು ಅಡ್ಡದಾರಿಯಲ್ಲಿ ನುಗ್ಗೋ ಅಭ್ಯಾಸ ಯಾವುದು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದೊಂದು ಬಿಟ್ರೆ ಇನ್ನೇನು ಇಲ್ಲ ಅಡ್ಡದಾರಿ ಅಂದ್ರೆ ಏನು ಅಭ್ಯಾಸಗಳು ನಾನು ಒಳ್ಳೇದಾಗ್ಬೇಕು ದುಡ್ಡು ಹೋಗ್ಲಿ ತಗೋ ಅದಲ್ಲ ಜೀವನ ಅಂತಕ್ಕಂತದ್ದು ಯಾವ ಕಾರಣಕ್ಕೂ ತಿಳ್ಕೊಳ್ಳಿ ಒಂದಂತೂ ಸತ್ಯ ತಿಳ್ಕೋಬೇಕು ಏನಪ್ಪಾ ಅಂದ್ರೆ ಒಂದು ಮಗು ಒಂದು ಮದುವೆ ಈ ಎರಡು ವಿಷಯದಲ್ಲಿ ಇನ್ನ ಮನೆ ವಿಚಾರ ಅಂತೂ ಈ ಜೂಮನ್ದಲ್ಲಿ ಯಾರು ಹೇಳಕ್ಕೆ ಆಗಲ್ಲ ಯಾಕೆ ಅಂದ್ರೆ ಎಲ್ಲ ಕಟ್ಕೊಂಡ್ಬಿಟ್ಟಿದೀವಿ ಪ್ಯಾಕ್ ಏನ ಮನೆಗಳನ್ನ ಪ್ಯಾಕ್ ಮಾಡಿಬಿಟ್ಟಿದೀವಿ ಈಗ ಅಮ್ಮ ಏನ್ ಹೇಳಿದ್ರು ಎಡಗಡೆಗೊಬ್ರು ಈಗ ನಾನು ಹೇಳಿದೆ ಈಗ ಯಮ್ಮನ್ಗೆ ಏನ್ ಅನ್ಸುತ್ತೆ ಮನೆ ಮುಂದಕ್ಕೆ ಹೋಗ್ಬೇಕು ಸಿಕ್ಕಲ್ಲ ಮನೆ ಖಾಲಿ ಮಾಡ್ಬೇಕು ಓನರ್ ಒಪ್ಪಲ್ಲ ನಿದ್ದೆ ಹಾಳಾಯ್ತು ಸತ್ಯ ಹೇಳಿದ್ದಕ್ಕೆ ನಿದ್ದೆ ಹಾಳಾಯ್ತು ಅಂತ ಅನ್ಕೊಂಡ್ರೆ ತಪ್ಪು ಇಲ್ಲ ಹೇಳಿದ್ದಾರೆ ಇದಕ್ಕೇನೋ ರಿಪೇರಿ ಮಾಡಬೇಕು ನಾನು ಇದಕ್ಕೇನೋ ಆಲ್ಟರ್ನೇಟ್ ತಗೋಬೇಕು ನಾನು ಅಂತ ತೀರ್ಮಾನ ತಗೊಂಡ್ರೆ ಇವ್ರು ಮುಂದೆ ಒಂದು ದಾರಿ ಸಿಕ್ಬಿಡುತ್ತೆ ಹೌದು ಅಂತ ಮನಸ್ಥಿತಿ ಮಾಡ್ಬೇಕು ಅವರು ಭಗವಂತ ಕಷ್ಟಗಳನ್ನು ಕೊಡೋದು ಏನಕ್ಕೆ ಅಂದ್ರೆ ಭಗವಂತ ಕೊಟ್ಟಿಲ್ಲ ನಾವೇ ಹೌದು ಕಷ್ಟ ಮನುಷ್ಯನಿಗೆ ಏಕೆ ಬರುತ್ತೆ ಅಂದ್ರೆ ಮುಂದೆ ಸುಖ ಸಿಗಲಿಕ್ಕೆ ಸುಖ ಯಾಕೆ ಪಡ್ಕೋತೀವಿ ಅಂದ್ರೆ ಮುಂದೆ ದುಃಖ ಅನುಭವಿಸಕ್ಕೆ ನಾವು ಸುಖನ ಪಡ್ಕೊಳಕ್ ಹೋಗ್ತೀವಿ ಆ ಪಡ್ಕೊಳಕ್ ಹೋದಾಗಲೇ ದುಃಖಕ್ಕೆ ಸಿಕ್ಕಾಕೊಳ್ಳೋದು ನಾವು ಸುಖನ ಪಡಿಯಕ್ ಹೋಗ್ಬಾರ್ದು ಯಾಕೆ ಆರೋಗ್ಯ ಚೆನ್ನಾಗಿರ್ಬೇಕು ನಾವು ಹೌದು ಸುಖ ಬಂತು ಅಂದ್ರೆ ಆರೋಗ್ಯ ಹಾಳಾಗತ್ತೆ ಯಾಕೆ ಅಂದ್ರೆ ಎಲ್ರಿಗೂ ಕೈಗೊಂದು ಕಾಲ್ಗೊಂದು ಹಾಳು ಹಾಲ್ ತಗೊಂಬ ಅಂದ್ರೆ ಒಂದು ಐವತ್ತ ಹೆಜ್ಜೆ ಇರಲ್ಲ ಗಾಡಿ ಹಾಲ್ ತರ ಗಾಡಿ ಹೋಗೋ ಮಾತೇ ಇಲ್ಲ ಅದಕ್ಕೆ ಸ್ಕೂಟ್ರು ಸ್ಕೂಟರು ಮಗಳಿಗೊಂದ್ ಸ್ಕೂಟ್ರು ಎಂಟಿಗೆ ಒಂದ್ ಸ್ಕೂಟ್ರು ಅವ್ರಿಗೊಂದ್ ಸ್ಕೂಟ್ರು ಮನೆ ತುಂಬ ಸ್ಕೂಟ್ರು ಈ ಸ್ಕೂಟರ್ ಗಳು ನಿಲ್ಸಕ್ಕೆ ಒಂದು ಪಾರ್ಕಿಂಗು ಅಲ್ಲಿ ಏನಾಗಿತ್ತೆ ಅಂದ್ರೆ ಮನೆ ಮೂಲೆನೆ ಮುರಿದ್ ಬಿಟ್ಟಿರ್ತಾರೆ ಎಲ್ಲಿಗ್ ಬರುತ್ತೆ ನೋವು ಟ್ರ್ಯಾಕ್ ಇದಾವೆ ವೆಹಿಕಲ್ ನಿಲ್ಸಕ್ ಜಾಗ ಇಲ್ಲ ಎಲ್ಲಿ ನಿಲ್ಸ ಸ್ವಾಮಿ ಫಸ್ಟ್ ಪ್ಲಾನ್ ಹಾಕುವಾಗಲೇ ರೆಡಿ ಆಗಿರುತ್ತೆ ಪಾರ್ಕಿಂಗ್ ಬಿಟ್ಬಿಡಿ ಅಂತ ಅವ್ರ ಪಾರ್ಕಿಂಗ್ ಫಸ್ಟ್ ಏ ಬಿಟ್ಬಿಡ್ತಾರೆ ನಾವು ವಾಸ ಮಾಡೋದು ಪಾರ್ಕಿಂಗ್ ಫಸ್ಟ್ ಏ ಬಿಟ್ಬಿಡ್ತಾರೆ ಯಾವ್ದು ಈ ಶನೆ ಬ್ರೇಕ್ ಮೂರ್ ಮೂಲೆ ಮನೆ ಆಯ್ತು ಇದು ಪ್ಲಾನ್ ಹಾಕದ್ ಮಹಾನುಭಾವನ್ಗೂ ಗೊತ್ತಾಗಲ್ಲ ಮೂರ್ ಮೂಲೆ ಆಯ್ತು ಅಂತ ಅವ್ನು ಹೇಳಿದ್ರು ಅವ್ರು ಕೇಳೋದು ಇಲ್ಲ ಯಾಕೆ ತೀರ್ಮಾನ ಮಾಡ್ಕೊಂಡ್ ಬಿಡ್ತಾರೆ ದುಡ್ಡು ಕೊಡ್ತಾರೆ ಹೆಂಗ್ ಬೇಕ್ರಿ ನಿಮ್ಗೆ ರೂಮ್ ಎಷ್ಟ್ ಹೇಳಿ ಹಿಂಗಿರ್ಬೇಕು ತಗೋ ಹಾಕದ ಬರದ ಕೊಟ್ಟ ಕಳಿಸ್ದ ಕಟ್ಟು ಮನೆ ಮನೆ ವಾಸ ಮಾಡೋದು ನಾವಿರಕ್ಕೆ ಗಾಡಿ ಪಾರ್ಕಿಂಗ್ ಮನೆ ಮಾಡ್ಕೋತೀನಿ ಅಂದ್ರೆ ಅನುಭವಿಸಿ ಯಾರು ಬೇಡ ಅಂದಿದ್ದು ಈಗ ಹೇಳಿದ್ನಲ್ಲ ನಾನು ಶನೇಶ್ವರ ಸ್ವಾಮಿ ರಾಹು ಕೇತು ಇವೆಲ್ಲ ಈ ಮನೆಗಳನ್ನ ಈ ರೀತಿ ಕಟ್ಟೋದ್ರಿಂದ ಕೆಳಗಡೆ ಪಿಲ್ಲರ್ ಹಾಕು ಮೇಲ್ಗಡೆ ನಾವಿರ್ತೀವಿ ಅದ್ರ ಮೇಲೆ ಡೂಪ್ಲೆಕ್ಸ್ ಮಾಡ್ಕೊತೀವಿ ಅದ್ರ ಮೇಲೆ ಇನ್ನೊಬ್ರು ಏನ್ರಿ ಇದು ಅರ್ಥವಿಲ್ಲದ ಜೀವನ ನಿಮ್ಮ ನಿಮ್ಮದೇ ಪ್ಲಾನ್ ಮಾಡೋ ಮನೆ ಕಟ್ಟಬೇಕಾದ್ರೆ ಅನುಭವಿಸಿ ಹೌದು ಹೌದಲ್ಲಮ್ಮ ನೀನು ಎಲ್ಲೇ ಹೋಗು ಫಸ್ಟ್ ಸಿಕ್ಕೋದೇ ಪಾರ್ಕಿಂಗು ಬೇಕಾಯದು ವೆಹಿಕಲ್ ಮಾಡೋದು ಏನ್ ಮಾಡೋಣ ನೀವ್ ಯಾಕೆ ತಗೋತೀರಾ ನಿಮ್ಗೆ ಅವಶ್ಯಕತೆ ಏನಂದ್ರೆ ವೆಹಿಕಲ್ ತಗೋಬೇಕು ಅಂದ್ರೆ ರೋಡಲ್ಲಿ ನಿಲ್ಲಿಸಿ ಇಲ್ಲೋ ವೆಹಿಕಲ್ ಬೇಡ ಇದನ್ನ ಹೇಳ್ತೀನಿ ಬೇಡ ಅನ್ನೋಕೆ ನನ್ಗೆ ಅಧಿಕಾರ ಇಲ್ಲ ನೀವು ಮನೆಯನ್ನ ಪಾರ್ಕಿಂಗ್ಗೋಸ್ಕರ ದಯವಿಟ್ಟು ಮನೆ ಕಟ್ಕೋಬೇಡಿರೋ ಆಗೋಗಿದೆ ಕಟ್ಟೋರು ಹೇಳ್ತಾ ಇದ್ದೀನಿ ಪಾರ್ಕಿಂಗ್ಗೋಸ್ಕರ ಒಂದು ಸ್ಕೂಟ್ರ್ ಇನ್ಸಕ್ಕೂ ನಿಮ್ಮ ಮನೆಯಲ್ಲಿ ಜಾಗವನ್ನು ಅದಕ್ಕೆ ಅಂತ ರಿಸರ್ವ್ ಮಾಡಬೇಡಿ ಇಲ್ಲ ಒಂದು ಸಪ್ರೇಟ್ ಒಂದು ಅರ್ಧ ಸೈಟ್ ಅದಕ್ಕೆ ಬಿಟ್ಬಿಡಿ ಕೆಳಗಡೆ ಸೆಲ್ಲರ್ ಮಾಡ್ಕೋತೀನಿ ಮೇಲ್ಗಡೆ ಡೂಪ್ಲೆಕ್ಸ್ ಮಾಡ್ಕೊತೀನಿ ಅದರ ಮೇಲೆ ಒಂದು ಬಾಡಿಗೆ ಕೊಡ್ತೀನಿ ಅದ್ರ ಮಧ್ಯದಲ್ಲಿ ನಾನು ಇರ್ತೀನಿ ಕೆಳಗಡೆ ಒಂದು ಚಿಕ್ಕ ಬೆಡ್ರೂಮ್ ಹಾಕ್ಬಿಟ್ಟು ಅಲ್ಲೊಂದು ಬಾಡಿಗೆ ಕೊಡ್ತೀನಿ ಅನ್ನೋಂತ ಪ್ಲ್ಯಾನ್ ಮಾಡೋರೇ ಜಾಸ್ತಿ ಆಮೇಲೆ ನೀವು ಐಸಿಯು ನಲ್ಲೇ ಮಗುವನ್ನ ಹುಟ್ಟಿದ ತಕ್ಷಣ ಇಡಬೇಕಾಗತ್ತೆ ಯಾಕೆ ಅಂದ್ರೆ ನೀವು ಸೆಲ್ಲರಲ್ಲಿ ಮನೆ ಕಟ್ಟಿದ್ದೀರಾ ಐಸಿಯು ನಲ್ಲಿ ಮಗು ಇರತ್ತೆ ಈಗ ಬಂದು ಲೆಕ್ಕ ಹಾಕೊಳ್ಳಿ ಬಾಡ್ಗೆನ ಬೋಗ್ಯನ ಮನೆ ಬೋಗಿಕ್ ಆಗ್ಬಿಟ್ಟು ದುಡ್ಡಿಸ್ಕೊಳ್ಳಣ ಈ ಮಟ್ಟಕ್ಕೆ ನಾವು ಸಿಕ್ಕಾಕೋತೀವಿ ಸ್ವಂತ ಮನೆ ಅಂತ ಹೇಳ್ಕೊತೀವಿ ಸ್ವಂತ ಮನೆ ಅದೃಷ್ಟ ನಮ್ಗೆ ಇರೋದೇ ಇಲ್ಲ ಬುರ್ರೆ ಸಮಸ್ಯೆ 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 ಅದಕ್ಕೋಸ್ಕರ ಯಾವ್ದಕ್ಕೆ ಅಂದ್ರೆ ಈ ಭೂಮಿಯ ದೋಷದಲ್ಲಿ ಯಾರು ಮನೆಯನ್ನ ಕಟ್ತಾ ಇದ್ದಾರೆ ಇವತ್ತಿನ ಪ್ರಪಂಚಕ್ಕೆ ಶೇಕಡವಾರು ತೊಂಬತ್ತೈದು ಭಾಗ ಭೂಮಿ ದೋಷದ ಮನೆಗಳನ್ನೇ ಎಲ್ಲಾ ಕಟ್ಟುತ್ತಿರುವರು ಶೇಕಡಾ ತೊಂಬತ್ತೈದು ಭಾಗ ಅದಕ್ಕೋಸ್ಕರವಾಗಿ ನಾವು ಎರಡನೇ ಆಪ್ಷನ್ ಏನು ಅಂದ್ರೆ ಭೂಮಿ ಸ್ವಲ್ಪ ಗುಡುಗಿದರೆ ಕರೋನಾಗೆ ನೆಕ್ಸ್ಟ್ ಪಿಚ್ ಇದು ನೆಕ್ಸ್ಟ್ ಪಾರ್ಟ್ ಸ್ವಲ್ಪ ಗುಡಿಗಿದರೆ ನಿಮ್ಮ ಅಂತಸ್ತಿನ ಬಿಲ್ಡಿಂಗ್ ಗಳು ಎಲ್ಲಿರುತ್ತೆ ಅದ್ರ ಒಳಗಡೆ ಇರೋ ನಾವು ಎಲ್ಲಿರ್ತೀವಿ ಸ್ವಲ್ಪ ಯೋಚನೆ ಮಾಡಿ ಇದು ಪಾರ್ಟ್ ಟು ರೆಡಿ ಆಗ್ತಾ ಇದೀವಿ ನಾವು ನಿಜವಾಗ್ಲು ಅನುಮಾನನೇ ಇಲ್ಲ ಅಲ್ಲ ಇದು ಬೇಕಾ ನಮ್ಗೆ ಎಂತ ಅದ ಮೇಲೆ ಕುತ್ಕೊಂಡು ಮಾಧ್ಯಮದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋದು ಯಾಕಿದು ಯಾವ ಗ್ರಹ ತಪ್ಪಿದೆ ಅದು ಗ್ರಹಣ ತಪ್ಪಾ ಇದೊಂದು ಕತೆಗಳು ಶುರು ಆಗತ್ತೆ ಈ ಗ್ರಹಗಳನ್ನ ಬಿಡುವಂಗಿಲ್ಲ ಗ್ರಹಣಗಳನ್ನ ಹೇಳಕ್ ಬಿಡೋಂಗಿಲ್ಲ ನಾವು ಜೀವನದಲ್ಲಿ ಅನುಭವಿಸೋಂಗಿಲ್ಲ ಈಗ ಬರ್ತಾ ಇದೆ ಭಾನುವಾರ ಒಂದು ಅದಕ್ಕೊಂದು ಕತೆ ಶುರುವಾಗುತ್ತೆ ಅದೇನು ಆಗ್ಲಿ ಬಿಡ್ರಿ ವರ್ಷಕ್ಕಲ್ಲ ತಿಂಗಳ್ ಹನ್ನೆರಡು ಆಗ್ಲಿ ಬಿಡಿ ಯಾರು ಬೇಡ ಅಂತಾರೆ ಆ ಪ್ರಕೃತಿ ದತ್ತವಾಗಿ ಆಗ್ತಕ್ಕಂಥದ್ದನ್ನ ನಾವೇನು ತಡಿಯಕಾಗಲ್ಲ ಹೌದು ಅದ್ರಪ್ಪ ಅದಾಗ್ಲಿ ಅದನ್ನ ಇಡ್ಕೊಂಡು ಯಾಕೆ ನಾವು ಗುಂಜಾಡ್ಕೊಳ್ಳೋದು ಅಯ್ಯೋ ಹಂಗಾಗ್ಬಿಡತಂತೆ ಹಿಂಗಾಗ್ಬಿಡತ್ತಂತೆ ಆ ನಕ್ಷತ್ರಕ್ಕೆ ಹಿಂಗೆ ಈ ನಕ್ಷತ್ರ ಎಲ್ಲ ಬರೀ ಈ ಉಪಕಥೆಗಳೇ ನಾವು ಕಟ್ಟುತ್ತಿರುವ ಮನೆಗಳು ಎಷ್ಟು ಮಟ್ಟಕ್ಕೆ ಸತ್ಯ ಇದೆ ನಮ್ಮ ಭೂಮಿ ಮೇಲೆ ನಾವೆಷ್ಟು ಅನಾಹುತ ಮಾಡ್ತಾ ಇದ್ದೀವಿ ನಮ್ಮ ಭೂಮಿಗೆ ನಾವೆಷ್ಟು ಬೆಲೆಯನ್ನ ಕಳ್ಕೊತಾ ಇದ್ದೀವಿ ಆ ಭೂಮಿ ತಾಯಿಗೆ ಬೆಲೆನ ಒಂದು ಚೂರು ಕೊಡ್ತಾ ಇಲ್ಲ ನಾವು ಅರೆ ಈಶಾನ್ಯದಲ್ಲಿ ಗುದ್ಲಿ ಪೂಜೆ ಮಾಡಿಸುವಂತ ಮಹಾನ್ ಪುಣ್ಯಾತ್ಮರು ಪೂಜೆ ಮಾಡಿಸೋ ಪುಣ್ಯಾತ್ಮರು ಪೂಜೆ ಮಾಡೋ ಪುಣ್ಯಾತ್ಮರು ಈಶಾನ್ಯದಲ್ಲಿ ಮುದ್ಲಿ ಪೂಜೆ ಮಾಡ್ತಾರೆ ದೇವರೈತಿ ಅಂತ ಅದನ್ನೇ ಬಿಟ್ಬಿಟ್ಟು ಒಳಗ್ ಬಂದ್ಬಿಡ್ತಾರೆ ಈಶಾನ್ಯ ಯಾಕೆಂದ್ರೆ ಪಾರ್ಕಿಂಗು ಗುದ್ಲಿ ಪೂಜೆ ಮಾಡಿದ ಭಾಗನೆ ನೀವು ಬಿಟ್ಬಿಟ್ಟು ಮನೆ ಕಟ್ಟಿದ್ರೆ ನಿಮ್ ಮನೇಲಿ ನೆಮ್ಮದಿಯಲ್ಲಿರುತ್ತೆ ದುಡ್ಡಲ್ಲಿರುತ್ತೆ ಸುಖ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಯಾವ ಮೂಲ ಎಲ್ಲಿದೆ ಅಂತ ಎಲ್ಲ ಪಾರ್ಕಿಂಗ್ 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 ಕೆಳಗಡೆ ಎಲ್ಲ ಪಾರ್ಕಿಂಗ್ ಅಂತೆ ಮೇಲ್ಗಡೆ ಎಲ್ಲ ಡೋಪ್ಲೆಕ್ಸ್ ಹೆಂಗಾಗತ್ತ ಯಾಕೆ ಅಂದ್ರೆ ಬೋರ್ವೆಲ್ ಎಷ್ಟು ಹೊಡಿಸ್ಬೇಕು ಬಾಡಿಗೆ ಕೊಡಕ್ಕೆ ಅಲ್ಮಾ ಅಷ್ಟು ಜನಕ್ಕೆ ನೀರಾಗಬೇಕು ಹೌದು ಇಷ್ಟೆಲ್ಲಾ ಕಷ್ಟಪಟ್ಟು ನಾವು ಮಧ್ಯದಲ್ಲಿ ಸೇರ್ಕೊಂಡಿರ್ತಾರೆ ಕಣಮ್ಮ ಓನರು ಎಷ್ಟನೇ ಫ್ಲೋರ್ ಅಂದ್ರೆ ನಾವು ಮೂರು ಸ್ವಾಮಿ ಮೇಲೆ ಎರಡು ಬಾಡಿಗೆ ಅದ್ರ ಮೇಲೆ ಒಂದು ಭೋಗ್ಯ ಕೆಳಗಡೆ ಒಂದ್ ಸಿಂಗಲ್ ಬೆಡ್ ರೂಮ್ ಏನ್ ಕತೆ ಇದು ಕೆಳಗಡೆನೂ ಒಲೆ ಉರಿಯತ್ತೆ ಮೇಲ್ಗಡೆನು ಒಲೆ ಉರಿಯತ್ತೆ ಮಧ್ಯದಲ್ಲಿ ಇವರು ಒಲೆ ಉರಿಸ್ತಾರೆ ಇನ್ ಎಷ್ಟು ಚೆನ್ನಾಗಿರ್ಬೋದು ಓನರು ಹೆಣ್ಣು ತಗೊಳಕೋಸ್ಕರ ಮಗನಿಗೆ ಮದುವೆ ಮಾಡಕ್ಕೋಸ್ಕರ ಕಾಂಪ್ಲೆಕ್ಸ್ ತೋರಿಸ್ಬೇಕಲ್ಲಮ್ಮ ಏನು ಕೊಡಕ್ಕೆ ನಮ್ದೇ ಬಿಲ್ಡಿಂಗ್ ಇದು ಬಾಡಿಗೆ ಬಿಡು ನಾಳೆ ಮಗಳು ಚೆನ್ನಾಗಿರ್ತಾಳೆ ಅಂತ ಇವ್ರು ಫುಲ್ ಡ್ಯಾಮೇಜ್ ಇವ್ರ ಬಿಲ್ಡಿಂಗ್ ಕೊಡ್ತಾರೆ ನೋಡಿ ಎಣ್ಣಕೊಡ್ತಾರೆ ಕೊಡೋ ಸೆಕೆಂಡ್ರಿ ಬಿಲ್ಡಿಂಗ್ ನೋಡಿ ಎಣ್ಣೆ ಕೊಡ್ತಾರೆ ಕಾಂಪ್ಲೆಕ್ಸ್ ಐತೆ ಬಾಡಿಗೆ ಬರುತ್ತೆ ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅದೇನಮ್ಮ ನಮ್ಮ ಕನಸಿನ ಲೋಕ ಯಾವ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ತಗೊಂಡ್ ಹೋಗೋತ್ತ ಯೋಚನೆ ಮಾಡಮ್ಮ ಆ ಹುಡುಗಿಯನ್ನ ದಾರಿಯ ಕೊಡ್ತೀರಾ ಆ ಹುಡುಗಿ ಬರತ್ತೆ ಆಮೇಲೆ ಶುರುವಾಗತ್ತೆ ಸಿನಿಮಾ ಸ್ಟೋರಿ ಆಮೇಲೆ ಕುತ್ಕೊಂಡು ನೀವು ಓಡುತ್ತೀರಾ ಫೋನಲ್ಲಿ ಆ ಹುಡುಗಿನೂ ಓಳುತ್ತೆ ಹಾಗನ್ಬಿಟ್ಟು ಮದುವೆ ಮಾಡೋದವ್ರ್ದೆಲ್ಲ ಹೀಗೆ ಆಗತ್ತೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಮಾಹಿತಿಯನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಎಚ್ಚರಿಕೆಯಾದ ವಿಷಯಗಳನ್ನ ತಿಳ್ಕೊಬೇಕೇ ಹೊರ್ತು ಹೆದರ್ಕೊಳ್ಳೋದಾಗಲಿ ಅಥವಾ ನಿಮ್ಮನ್ನು ಹೆದೋಂಥ ವಿಚಾರ ಆಗಲಿ ನನಗೂ ಹೇಳ್ತಕ್ಕಂಥ ಆಸಕ್ತಿ ನನಗೂ ಇರಲ್ಲ ನೀವು ಕೂಡ ಹೆದರ್ಕೊಳ್ಬೇಕಾದ ಅಭಿಪ್ರಾಯ ನಿಮ್ಮಲ್ಲೂ ಬರಬಾರದು ವಿಚಾರವನ್ನ ತಿಳಿಯಿರಿ ಮನೆಗಳನ್ನ ಕಟ್ಟತಕ್ಕಂಥವ್ರು ದಯವಿಟ್ಟು ಗೋಸ್ಕರ ಮನೆಯನ್ನ ದಯವಿಟ್ಟು ಕಟ್ಟಬೇಡಿ ನೀವು ಪಾರ್ಕಿಂಗ್ ಕಟ್ಟಬೇಕು ಅಂದ್ರೆ ಅದರದೇ ಆದ ಒಂದು ವ್ಯವಸ್ಥೆಗಳಿದೆ ಅದರದೇ ಆದ ಒಂದು ಪ್ಲಾನ್ ಇದೆ ನಿಮ್ಮ ನಿವೇಶನ ಎಷ್ಟು ಭಾಗ ಇದೆ ಎಷ್ಟು ಅಡಿ ಇದೆ ಅದರಲ್ಲಿ ಮನೆಗೆ ಎಷ್ಟು ತಗೋಬೇಕು ಪಾರ್ಕಿಂಗ್ ವ್ಯವಸ್ಥೆಗೆ ಏನು ಮಾಡಬೇಕು ಪಾರ್ಕಿಂಗ್ಗೆ ಮೊದಲು ವ್ಯವಸ್ಥೆಯನ್ನು ಕೊಟ್ಟರೆ ನೋಡಿ ಇಂದಲ್ಲ ನಾಳೆ ನಾವು ಮನೆಯನ್ನ ಮಾರೋ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದನ್ನ ದಯವಿಟ್ಟು ಎಚ್ಚರಿಕೆಯಿಂದ ತಿಳ್ಕೊಳ್ಳಿ ಪಾರ್ಕಿಂಗ್ ಅಲ್ಲ ಮನೆ ಕಟ್ಟೋದು ನಮ್ಮ ವಾಸಕ್ಕೆ ನಮ್ಮ ಮಕ್ಕಳ ಅಭಿವೃದ್ಧಿಗೆ ನಮ್ಮ ಆರೋಗ್ಯಕ್ಕೆ ಮನೆಯನ್ನ ಕಟ್ಟಬೇಕು ಅನ್ನೋದನ್ನು ಬಿಟ್ಟು ನೀವು ಅನಾವಶ್ಯವಾಗಿ ಪ್ಲಾನ್ ಮಾಡಿಸ್ಕೊಂಡು ಅನುಭವಿಸಕ್ಕೆ ಹೋಗ್ಬೇಡಿ ಪ್ಲ್ಯಾನ್ ಇರೋದು ನಮಗೋಸ್ಕರ ಅಲ್ಲ ಅದರದೇ ಆದ ಒಂದು ಶಾಸ್ತ್ರ ಸಿದ್ಧಾಂತ ಇದೆ ಅಂತ ಅನುಗ್ರಹವನ್ನು ಕೊಡ್ತಕ್ಕಂಥವ್ರ ಹತ್ರ ದಯವಿಟ್ಟು ಆಶೀರ್ವಾದವನ್ನು ಪಡ್ಕೊಂಡು ಒಳ್ಳೆ ರೀತಿ ಜ್ಞಾನಿಗಳ ಹತ್ರ ಹೋಗಿ ತಿಳ್ಕೊಂಡು ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಕ್ಕೆ ಇಷ್ಟ ಮಾಡ್ತೀನಿ ಕಟ್ಕೊಂಡಿರೋರು ಏನೂ ಮಾಡೋಕ್ಕಾಗಲ್ಲ ಅದು ನಿಮಗೆ ಸೇರಿದ್ದು ಕಟ್ಟೋ ಅಂತವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಕಿವಿ ಮಾತು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಇವತ್ತಿನ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮತ್ತೆ ನಾಳೆ ಸಂಜೆ ಐದು ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ ನೋಡ್ತಾ ಇರಿ ಆಯುಷ್ ಟಿವಿ ಇದು ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ